ಆಮೇಲೆ ಎಷ್ಟು ಜನ ಕೆಲಸ ಮಾಡೋರಿದ್ದಾರೆ, ಹೇಗಿದನ್ನ ಮಾಡ್ತೀರಿ, ಇದು ರೊಟೀನ್ ವರ್ಕ್ ಹೇಗಿರುತ್ತೆ ನಿಮ್ಮ? 120 ಜನ ಕೆಲಸಗಾರರಿದ್ದಾರೆ ನಮ್ಮಲ್ಲಿ. 126 ಜನ? 120 ಜನ, ಅವ್ರ ಮಕ್ಕಳು ಒಂದು 30 ಜನ, ಒಟ್ಟು 120 ಜನ. ಓಕೆ, ಈಗೆಷ್ಟಿದೆ ಹಾಗಾದ್ರೆ ನಿಮ್ಮ ಇನ್ಕಮ್? 126 ಎಕರೆಗೆ ಇದೆ ಸರ್, ಸುಮಾರು ಇದೆ, ಇದೆ ಇದೆ. ಓಕೆ, ಇದೆ ಇದೆ. ಈಗ ಸಿ ಆರ್ ಎಲ್ ಇದೆ. ಸಿ ಆರ್ ಎಲ್ ಇದೆ, ಅದ್ಭುತ. ಒಬ್ಬ ರೈತ ಸಿ ಆರ್ ಹಂಗೆ ಮಾತಾಡೋಂಗೆ ಆದ್ರಲ್ಲ ಸರ್, ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ? ಅಲ್ಲಿ ಫಸ್ಟ್ 82 ಬರೀ 5,000 ಸಾಲ ಮಾಡಿದ್ದೆ. 5,000 ಸಾಲ ಮಾಡಿ ಮತ್ತು ಬೆಳೆ ಬಂದ ಕಟ್ಟಿ ಸಾಲ ಮಾಡಿ ಕಟ್ಟಿ 5,000 ಇವತ್ತು 5 ಕೋಟಿ ಸಾಲ ಕೊಡೋಕ್ಕೂ ರೆಡಿ ಇದ್ದಾರೆ ಅವರು. ನನಗೆ 5 ಕೋಟಿ ಕೊಡೋಕೆ ತಯಾರಾಗಿದ್ದಾರೆ. ಈಗ ನಮ್ಮ ಚಿಕ್ಕಬಳ್ಳಾಪುರ ಕೆನರಾ ಬ್ಯಾಂಕಲ್ಲಿ ನಾನು VIP ಕಸ್ಟಮರ್ ಅಂತ, ನನಗೆ ಹೆಚ್ಚಿನ ಇದು ಗೌರವ ಕೊಡ್ತಾರೆ. VIP ಕಸ್ಟಮರ್ ಸರ್, ಪ್ರತಿ ತಿಂಗಳು ಈಗ ನಂದು 14-15 ಲಕ್ಷ ಸ್ಯಾಲ್ರಿ ಕೊಡೋಕ್ಕೆ ಬೇಕಾಗುತ್ತೆ. 15 ಲಕ್ಷ ಬರೀ ಸ್ಯಾಲ್ರಿ ಕೊಡ್ತಾ ಇದ್ದಾರೆ? ಸ್ಯಾಲ್ರಿ ಕೊಡ್ತೀವಿ. ತಿಂಗಳಿಗೆ 20 ಲಕ್ಷ ಕ್ಯಾಂಟೀನು, ಕ್ಯಾಂಟೀನ್ ಮೈಂಟೆನೆನ್ಸು, ಎಲೆಕ್ಟ್ರಿಕ್ ಬಿಲ್ಲು, ಡೀಸೆಲ್ದು ಎಲ್ಲ 20 ಲಕ್ಷ ಬೇಕು ಸರ್ ತಿಂಗಳಿಗೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಹಾಗೂ ನಿಮಗೆ ಈ ಕಾರ್ಪೊರೇಟ್ ಶೈಲಿಯಲ್ಲಿ ಒಬ್ಬ ರೈತರನ್ನ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ, ನನಗಂತೂ ಭಾಳ ಖುಷಿ ಆಗ್ತಿದೆ. ನಾನು ಇಲ್ಲಿವರೆಗೆ ಬದುಕಿನ ಬುತ್ತಿಯಲ್ಲಿ ಇಂಥ ರೈತರನ್ನ ನೀವು ನೋಡೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ನನಗೂ ತೋರಿಸೋದಕ್ಕೆ ಇದನ್ನು ಖುಷಿ ಆಗ್ತಿದೆ. 126 ಎಕರೆದಲ್ಲಿ ಇವರು ಕೃಷಿ ಮಾಡ್ತಾರೆ. 150 ಜನ ಇವ್ರ ಹತ್ರ ಕೆಲಸ ಮಾಡೋರಿದ್ದಾರೆ. 40 ವರ್ಷಗಳ ಪರಿಶ್ರಮ ಪಟ್ಟು ಇವತ್ತೊಂದು ದೊಡ್ಡದ ಕೃಷಿ ಸ್ವರ್ಗ ಅಂತ ಹೇಳ್ಬೋದು ಅದನ್ನು ಮಾಡಿದ್ದಾರೆ. ಬೇರೆ ಯಾರೂ ಅಲ್ಲ, ಚಿಕ್ಕಬಳ್ಳಾಪುರದ GN ನಾರಾಯಣ ಸ್ವಾಮಿ ಅಂತ ಅವ್ರ ಹೆಸರು. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾದರೂ ನಿಂತ್ಕೊಂಡು ಕೇಳಿ ಇವ್ರ ಹೆಸರು ಹೇಳ್ತಾರೆ. ಆಮೇಲೆ ಚಿಕ್ಕಬಳ್ಳಾಪುರದ ಹೆಮ್ಮೆಯ ರೈತ, ಇವರಿಗೆ ಬಂದ ಪ್ರಶಸ್ತಿಗಳು ಒಂದಲ್ಲ ಎರಡಲ್ಲ, ಬೇಕಾದಷ್ಟು ಪ್ರಶಸ್ತಿಗಳನ್ನ ತಗೊಳ್ಳೋಕೆ ಕೂಡ ಪುರುಸತ್ತಿಲ್ಲ ಅವ್ರಿಗೆ, ಲೆಕ್ಕ ಹಾಕಿ ಹಾಕಿರ್ಬೋದು ಅಂತ ಒಂದು ಜಲಕ್ಕನ್ನು ಹೇಳ್ತೀನಿ ನಾನು ನಿಮಗೆ. ತಿಂಗಳಿಗೆ 20 ಲಕ್ಷದ ರೂಪಾಯಿವರೆಗೆ ಖರ್ಚೇ ಇದೆ ಅಂದರೆ ನಾನು ಇನ್ನು ಆದಾಯ ಇದ್ದು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದರದ್ದು ವಿಸ್ತಾರ ಅಷ್ಟು ದೊಡ್ಡದಾಗಿದೆ ಅಂತ. ನಾವು 1 ಎಕರೆ 2 ಎಕರೆದಲ್ಲಿ ಕೂಡ ಇವತ್ತು ಕೃಷಿಯಲ್ಲಿ ಸೋತು ಹೋಗಿ ನೇಣು ಹಾಕ್ಕೊಂಡಿರೋ ರೈತರನ್ನು ನಾವು ಉದಾಹರಣೆ ಕೊಡ್ತಾ ಇರ್ತೀವಿ ಯಾವಾಗಲೂ. ಬನ್ನಿ ಅದನ್ನೆಲ್ಲ ಬಿಟ್ಟು ಹಾಕೋಣ. ಕೃಷಿಯತ್ತ ದಾಪುಗಾಲಿಟ್ಟಂಥ ನಾರಾಯಣ ಸ್ವಾಮಿಯವ್ರ ಕಥೆಯನ್ನು ತಮಗೆ ಹೇಳ್ತೀನಿ ನಾನು, ನೀವು ಬೆಚ್ಚಿ ಬಿದ್ದು ಬಿಡ್ತೀರಿ ಅಂತ ಅನಿಸುತ್ತೆ. ಹುಡುಗಾಟ ಅಲ್ಲ ಗೆಳೆಯರೇ. ಯಾಕೆ ಅಂತಂದರೆ ಇವತ್ತು ಕೃಷಿ ಯಾವ ಮಟ್ಟಿಗೆ ಬಂದಿದೆ ಅಂದರೆ, ನಮಗೆ ಮಾರ್ಕೆಟ್ ಇಲ್ಲ ಅಂತ ಕೊರಗ್ತೀವಿ, ಲೇಬರ್ ಇಲ್ಲ ಅಂತ ಕೊರಗ್ತೀವಿ, ಮಳೆ ಬೆಳೆ ಇಲ್ಲ ಅಂತ ಕೊರಗ್ತೀವಿ, ನೀರಾವರಿ ಇಲ್ಲ ಅಂತ ಕೊರಗ್ತೀವಿ. ಹಾಗಾದರೆ ನಾರಾಯಣ ಸ್ವಾಮಿ ಅವರಿಗೆ ಕೂಡ ಇವೆಲ್ಲ ಇತ್ತ ಅಂದರೆ ಅದೂ ಇರಲಿಲ್ಲ. SSLC ಓದ್ತಾರೆ, SSLC ಓದ್ ತಕ್ಷಣ ಬರಡು ಭೂಮಿ 25 ಎಕರೆದಲ್ಲಿ ಅವರು ಶುರು ಮಾಡ್ತಾರೆ. ಶುರು ಮಾಡಿದಾಗ ಎಲ್ಲರಿಗೆ ಅವ್ರಿಗೆ ಏನು ಹೇಳ್ತಾರೆ ಅಂದರೆ, ಇದು ಆಗದ ಮಾತು ತಮ್ಮ, ಇಲ್ಲಿಂದ ಹೊರಡ್ನೇನು, ಕೃಷಿಯಲ್ಲಿ ಯಾರೂ ಗೆದ್ದವರಿಲ್ಲ, ನೀನು ಹಂಗೆ ಆಗ್ತೀಯ ಅಂತ ಹೇಳ್ತಾರೆ. ಅದನ್ನು ಅವರು ಛಲ ಇಟ್ಟು ನಾರಾಯಣ ಸ್ವಾಮಿ ಅವರು ಯಾಕೆ ಮಾಡೋಕ್ಕಾಗೋದಿಲ್ಲ, ಮನುಷ್ಯ ಮನಸ್ಸು ಮಾಡಿದರೆ ಮಾಡ್ಬೋದು, ಭೂಮಿ ತಾಯಿ ನಾನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳಿ ಭೂಮಿ ತಾಯಿ ನಂಬಿಕೊಂಡು ಅವರು ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾನಿಲ್ಲಿ ನಿಂತ್ಕೊಂಡು ಈ ವಿಡಿಯೋ ಮಾಡಬೇಕಾಗಿದೆ. ಗೆಳೆಯರೇ, ಒಂದೇ ಮಾತು ಹೇಳ್ತೀನಿ, ನನಗೆ ಯಾವತ್ತು ಬೇಕಾದಷ್ಟು ಉದಾಹರಣೆಗಳನ್ನ ನಾನು ನಿಮಗೆ ಹೇಳಿದ್ದೀನಿ, ಬಟ್ ಇದು ಭಾಳ ಡಿಫ್ರೆಂಟು. ಕೊನೆವರೆಗೆ ಅದ್ಭುತವಾದ ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ. ಸಾಧ್ಯ ಆದರೆ ಮನೆ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ನೋಡಿ. ಇವತ್ತು ಕೃಷಿ ಅಂದರೆ ಹೀಯಾಳಿಸ್ತೀವಿ, ಮಾತೆತ್ತಿದ್ರೆ ದನ ಕಾಯಕ್ಕೆ ಹೋಗ್ತೀನಿ ನೋಡು ಅಂತ ಮಾತಾಡ್ತಿರ್ತೀವಿ. ಹಾಗಲ್ಲ, ಕಾಲ ಬದಲಾಗಿದೆ. ಇವತ್ತು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕಾಗಿದೆ. ನಮ್ಮ ಭೂಮಿಯಲ್ಲಿ ಕೃಷಿ ಮಾಡಿ ನಾವು ಬದುಕಬೇಕಾಗಿದೆ. ಅಂಥವ್ರಿಗೆ ಇಂಥ ಕತೆ ಸ್ಫೂರ್ತಿ. ದಯವಿಟ್ಟು ನೋಡಿ ಚಿಕ್ಕಬಳ್ಳಾಪುರದ GN ನಾರಾಯಣ ಸ್ವಾಮಿ ಅವ್ರಿಗೆ ಕತೆಗೆ, ಮತ್ತು ಅವರಿಗೆ ಕಮಲಾ ಫಾರ್ಮ್ ಅಂತ ಇದ್ರ ಹೆಸರು ಗೂಗಲಲ್ಲಿ ಸರ್ಚ್ ಮಾಡಿ ಇದ್ರ ಮಾಹಿತಿ ಎಲ್ಲ ತರ್ಕೊಳ್ಳುತ್ತೆ. ಬೇಕಾದಷ್ಟು ಯೂಟ್ಯೂಬಲ್ಲಿ ಇವರು ವಿಡಿಯೋ ಮಾಡಿದ್ದಾರೆ, ಬಟ್ ನಾನು ಇವತ್ತು ಅವ್ರ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಬಟ್ ಮೂಲ ಕಾರಣಕರ್ತರು ನಾನು ನೆನೆಸ್ಕೊಳ್ಳೇಬೇಕು. ನಮ್ಮ ಬಸವೇಶ್ವರ ನಗರದ ರುದ್ರಪ್ಪಣ್ಣ ಅಂತ ಹೆಸರು, ರುದ್ರಣ್ಣ ಅಂತ ಅವ್ರ ಹೆಸರು. ಬೆಳಿಗ್ಗೆ ಫೋನ್ ಮಾಡಿದ್ದರು, ರುದ್ರಣ್ಣ ನೀನು ಹೇಗಾದರೂ ಮಾಡಿ ನಾರಾಯಣ ಸ್ವಾಮಿ ಅವ್ರ ಕತೆ ಮಾಡ್ಬೇಕು ನೋಡ್ರಿ ಅಂತ ಹೇಳಿದರು. ಹಾಗಾಗಿ ಒಂದು ದೊಡ್ಡ ಶೆಲ್ಯೂಟ್ ಇಲ್ಲಿಂದನೇ ಹೊಡಿತೀನಿ ಅವ್ರಿಗೆ. ಸರ್, ನೀವು ಹೇಳಿದ್ದಕ್ಕೂ ಭಾಳ ಖುಷಿ ಆಯಿತು ನನಗೆ. ನಾನು ನಿಮ್ಮ ಇಚ್ಛೆಯಂತೆ ನಾನು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ, ಅವ್ರ ಕತೆ ಏನಿದೆ ಅಂತ ಕೇಳೋಣ. ಈ ಮೂಲಕ ನಾನು ರುದ್ರಣ್ಣ ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತಾ ನಾರಾಯಣ ಸ್ವಾಮಿ ಅವರ ಕಮಲಾ ಫಾರ್ಮ್ಗೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ತಮಗೆ ಸ್ವಾಗತ ಗೆಳೆಯರೇ. ಸರ್, ಈ ಒಟ್ಟು ಎಷ್ಟು ಎಕರೆ ಇದೆ ಸರ್? ಒಟ್ಟು ನೋಡಿ ನಮ್ಮದು ಇಲ್ಲಿ
ಸ್ವಂತ ಜಮೀನು 30 ಎಕರೆ ಉಂಟು. ಬೇರೆ ಅದರ ಸ್ನೇಹಿತರದ್ದು ಒಂದು 32 ಎಕರೆ ಲೀಸ್ ತಗೊಂಡಿದ್ದೀನಿ. ಲೀಸಿಗೆ ತಗೊಂಡಿದ್ದೀರಿ? ಬೆಂಗಳೂರು ಪಿ ವಿ ರಾವ್ ಅಂತ ಅಮೃತ್ ಕನ್ಸ್ಟ್ರಕ್ಷನ್ ಓನರ್. ಈಗ ನಮ್ಮ ಎತ್ತಿನೊಳ್ಳೆ ಫಸ್ಟ್ ಫೇಸ್ ಎಲ್ಲ ಅವರೇ ಮಾಡ್ತಿರೋದು. 10 ಕಿಲೋಮೀಟರ್ ದೂರದಲ್ಲಿ ಅವರು ಜಮೀನು ಮಾಡಿದ್ದಾರೆ. ಅವರು 100 ಎಕರೆ ಮಾಡಿದ್ರು. ಅವರು ನಮ್ಮ ಆಕ್ಟಿವಿಟೀಸ್ ಇಲ್ಲಿ ಅಬ್ಸರ್ವೇಷನ್ ಮಾಡಿ ಒಂದು 3.5 ವರ್ಷ ತಿಳ್ಕೊಂಡು ನಮ್ಮ ಮನೆ ಭಾಗಕ್ಕೆ ಬಂದು ನನ್ನ ಜಮೀನಿದೆ ನಿಮ್ಮ ಕೈ ಕೊಡ್ತೀನಿ ನೀವೇ ಮಾಡಬೇಕು ಅಂತೇಳಿ ನಮ್ಗೆ ಒತ್ತಾಯ ಮಾಡಿದ್ರು. ಸರಿ, ಅದು ಒಂದು 60 ಎಕರೆ ತಗೊಂಡಿದ್ದೀವಿ ಪಾರ್ಟ್ನರ್ಶಿಪ್ಗೆ. ಒಟ್ಟು ಎಷ್ಟು ಎಕರೆ ಇದೆ ಸರ್? ಹಂಗಾರೆ ಒಟ್ಟು ನೋಡಿ, ಇಲ್ಲೊಂದು 30, ಇನ್ನೊಬ್ಬ ಸ್ನೇಹಿತರು 62, 62 ಪ್ಲಸ್ ಪಿ ವಿ ರಾವ್ ಅವ್ರದ್ದು 60, 120. ಅಡಿಷನಲ್ ಆಗಿ ಈ ಕಡೆ ಒಂದು 6 ಎಕರೆ ಮಾಡ್ತೀವಿ. ಒಂದು 126 ಎಕರೆ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ಜೂನ್ನಲ್ಲಿ ಶಿಡ್ಲಘಟ್ಟ ತಾಲೂಕು ಕುಂದಲಗೂರ್ಕೆ ಅಂತಿದೆ, ಅಲ್ಲಿ ಒಂದು 15 ಎಕರೆ ಲ್ಯಾಂಡ್ ತೆಗೆದಿದ್ದೀವಿ. ಅದನ್ನೆಲ್ಲ ಲೆವೆಲ್ ಮಾಡ್ತಾ ಇದ್ದೀವಿ. ಏನು ಖರೀದಿ ತಗೊಂಡ್ರಿ? ಖರೀದಿಗೆ ಖರೀದಿಗೆ 15 ಎಕರೆ ತಗೊಂಡಿದ್ದೀವಿ. ಅಲ್ಲೆಲ್ಲ ಲ್ಯಾಂಡ್ ಲೆವೆಲ್ ಮಾಡ್ತಿದ್ದೀವಿ, ಅಲ್ಲಿ ಡೆವಲಪ್ ಮಾಡಬೇಕು ಅಂತ. ನೋಡಿ, ಈಗ ಇಲ್ಲಿ 30 ಎಕರೆ ಫ್ಲಾಟಲ್ಲಿ 8x8 16 ಎಕರೆ ಪೌಲ್ಟ್ರಿ ಫಾರಮ್ಸ್ ಇದೆ. ಕೋಳಿ ಫಾರಮ್ ಇದೆ. 8x16 ಎಕರೆ ಕೋಳಿ ಫಾರಮ್ ಇದೆ. ಕೋಳಿ ಫಾರಮ್ ಮೇಲೇ ರೂಫ್ ಟಾಪ್ ಸೋಲಾರ್ ಅಂತ 500 ಕಿಲೋವ್ಯಾಟು 2 ಯೂನಿಟಲ್ಲಿ ಮಾಡಿದ್ದೀನಿ. ಒಟ್ಟು 1 ಮೆಗಾವ್ಯಾಟ್ ಸೋಲಾರ್ ಮಾಡಿದ್ದೀನಿ. ಸೋಲಾರ್ ಮಾಡಿ ನನಗೆ ಬೇಕಾದಷ್ಟು ಕರೆಂಟ್ ನಾನು ಬಳಸ್ಕೊಂಡು ಉಳಿಕೆ ಕರೆಂಟ್ನ ಕರ್ನಾಟಕ ವಿದ್ಯುಕ್ತಿ ಬೋರ್ಡ್ಗೆ ಮಾರಾಟ ಮಾಡ್ತಿದ್ದೀನಿ. ಇದು ನೋಡಿ, ಇದು ಡ್ರ್ಯಾಗನ್ ಫ್ರೂಟ್ ಅಂತ. ಡ್ರ್ಯಾಗನ್ ಫ್ರೂಟ್ ಅಂತ ಇದು 5-6 ವರ್ಷ ಹಿಂದಗಡೆ ಇದು ಫಸ್ಟ್ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ನಾನೇ ಫಸ್ಟ್. ಇದು ಡ್ರ್ಯಾಗನ್ ಫ್ರೂಟ್. ಇದು ಪಂಜಾಬಿಂದ ಬಿತ್ತನೆ ತಗೊಂಬಂದು ಅಲ್ಲಿಂದ ಮಹಾರಾಷ್ಟ್ರ ಪಂಜಾಬಿಂದ ತಂದು 6ನೇ ವರ್ಷದಲ್ಲಿ 15 ಎಕರೆ ಡ್ರ್ಯಾಗನ್ ಫ್ರೂಟ್ ಫಸ್ಟ್ ಮಾಡಿದ್ದು. ಫಾರ್ಮರ್ಸ್ ಕಡೆಯಿಂದ ಫಸ್ಟ್ ರೈತ ನಾನು. ಫಸ್ಟ್ ನೀವೇ ಮಾಡಿದ್ದು? ಇಂಟ್ರೊಡ್ಯೂಸ್ ಮಾಡಿದ್ದು ನಾನೇ ಕರ್ನಾಟಕಕ್ಕೆ. ಈಗ ರನ್ನಿಂಗ್ ನಡೀತಾ ಇದೆ. ಈಗ ಹೈದರಾಬಾದು, ಚೆನ್ನೈ, ಬೆಂಗಳೂರು ಫ್ರೂಟ್ ಮಾರ್ಕೆಟ್ಗೆ, ಮಾಲ್ಗಳಿಗೆಲ್ಲ ಕಳಿಸ್ಕೊಡ್ತೀವಿ. ಎಷ್ಟು ದಿವಸಕ್ಕೆ ಅದು ಬರೋದು? ಅದು ಜುಲೈಯಲ್ಲಿ ಬರುತ್ತೆ, ಜೂನ್ ಜುಲೈಯಲ್ಲಿ ಬರುತ್ತೆ. ಜೂನ್ ಜುಲೈಯಿಂದ ನವಂಬರ್ ಎಂಡ್ವರೆಗೂ ಬರುತ್ತೆ. ಅದೇನಾಗುತ್ತೆ, ಬ್ಯಾಚ್ ಬರುತ್ತೆ. 15 ದಿನಕ್ಕೆ ಒಂದೊಂದು ಬ್ಯಾಚ್ ಈ ರೀತಿ ಬರುತ್ತೆ, ಹಾರ್ವೆಸ್ಟ್ ಆಗ್ತಾ ಇರುತ್ತೆ. 6 ತಿಂಗಳು ಇರುತ್ತೆ. ಕೃಷಿಗೆ ಬರಬೇಕಂತ ಯಾಕೆ ಅನ್ನಿಸ್ತು ಅಂದರೆ, ಕೃಷಿಗೆ ಬರಬೇಕಂದ್ರೆ ಆಗ ನಮ್ಮ ಸದ್ಯ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ಸೋದರ ಮಾವ ಇವರೆಲ್ಲ ಒಟ್ಟು ಫ್ಯಾಮಿಲಿ ಇದ್ವಿ. ಆ ಒಟ್ಟು ಫ್ಯಾಮಿಲಿಯಲ್ಲಿ ಏನಾಯ್ತಂದರೆ, ಆಗ 72ರಲ್ಲಿ ಅವರು ಡಿವೈಡ್ ಆಗ್ಬಿಟ್ರು, ಭಾಗ ತಗೊಂಡು ಆಚೆ ಹೋದರು. ಆಚೆ ಹೋದಾಗ ಏನಾಯ್ತಂದರೆ, ನಮ್ಮ ಪಾಲು ಜಮೀನು ಮಾಡೋರಿಲ್ಲ. ಆಗ ನಮ್ಮ ಜಮೀನು ಬೀಡು ಬಿತ್ತಲ್ಲ. ಆ ಕಾರಣದಿಂದ ನಾನೇನು ಮಾಡಿದೆ, ಅವಾಗ ಎಜುಕೇಷನ್ ಡಿಸ್ಕನೆಕ್ಟಿಂಗ್ ಮಾಡಿ ನಮ್ಮದು ವ್ಯವಸಾಯ ಮಾಡೋಕ್ಕೆ ಬಂದೆ. ಓಕೆ, ಅವತ್ತಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಿದ್ದೀನಿ. ಕೃಷಿ ಮಾಡೋದಕ್ಕೆ ಜನ ಸಿಗ್ತಿಲ್ಲ, ಕೃಷಿ ಈಗಿನ ಕಾಲದಲ್ಲಿ ಮಾಡೋಕ್ಕಾಗಲ್ಲ, ಮಾಡಿದರೂ ರೇಟ್ ಸಿಕ್ಕಲ್ಲ, ಈ ಎಲ್ಲ ಗೊಂದಲಗಳಿದೆ. ನೀವು ನೋಡಿದರೆ 126 ಎಕರೆ ಒಬ್ಬರೇ ನಿಭಾಯಿಸ್ತಾ ಇದ್ದೀರಿ, ಹೇಗೆ ಸರ್ ಸಾಧ್ಯ ಇದು ಅಂತ? ಸರ್, ಮನಸ್ಸೊಂದಿದ್ರೆ ಮಾರ್ಗ ಉಂಟು, ಕೈ ಕೆಸರು ಆದರೆ ಬಾಯಿ ಮೊಸರು. ಮಾಡಬೇಕನ್ನೋದೊಂದು ಛಲ ಬಂದು ನಾನು ಇದು ಸಾಧನೆ ಮಾಡಬೇಕನ್ನೋ ಮನಸ್ಸಲ್ಲಿ ಇದ್ದಿದ್ದರೆ ಖಂಡಿತವಾಗೂ ಮಾಡಬಹುದು, ಮಾಡೋಕ್ಕಾಗುತ್ತೆ. ಈಗ ನನಗೆ ಫಸ್ಟು 1987ರಲ್ಲಿ ಮೂಲತಃ ನಂದು ಚಿಕ್ಕಬಳ್ಳಾಪುರ ಟೌನೇ, ಚಿಕ್ಕಬಳ್ಳಾಪುರ ಟೌನಲ್ಲೇ ಇದ್ದಿದ್ದು. ನಾವು 4 ಜನ ಅಣ್ಣ ತಮ್ಮಂದರು. 1987 ನವಂಬರಲ್ಲಿ ನಾವು ಅಣ್ಣ ತಮ್ಮಂದರು ಬೇರೆ ಬೇರೆ ಆದ್ವಿ. ಬೇರೆ ಬೇರೆ ಆದಾಗ ಚಿಕ್ಕಬಳ್ಳಾಪುರ ಟೌನಲ್ಲೇ ಹೈವೇ ರೋಡ್ಗೆ ಪಕ್ಕದಲ್ಲೇ ಒಳ್ಳೆ ಜಮೀನಿತ್ತು. ಆ ಜಮೀನು ಅಣ್ಣ ತಮ್ಮಂದರು 3 ಜನ ತಗೊಂಡ್ರು. ಇದು ಕಾಡಾಗ ರೋಡ್ ಇರಲಿಲ್ಲ, ರಸ್ತೆ ಇರಲಿಲ್ಲ, ಇಲ್ಲೆಲ್ಲ ಕಾಡಿತ್ತು. ಈ ಜಮೀನು ಯಾರೂ ತಗೊಳ್ಳಿಲ್ಲ, ನನಗೆ ಬೇಡ ಅಂದರು. ಆಗ ನನಗಿರಲಿ ಬಿಡಿ ಜಮೀನು ಅಂತ ಹೇಳ್ಬಿಟ್ಟು ಸಿಟಿಯಲ್ಲಿರೋದು ಅವ್ರಿಗೆ ಕೊಟ್ಟರೆ ಕಾಡು. ನೀವು ಕಾಡಿಗೆ ನಾನು ಬಂದೆ 1987 ನವಂಬರಲ್ಲಿ ಇದು ನನ್ನ ಪಾಲು ತಗೊಂಡು ಅಂದರೆ ಅಲ್ಲಿ ಅವ್ರಿಗೆ ಏನಾಯಿತು, ಒಬ್ಬೊಬ್ಬರಿಗೆ 10 ಎಕರೆ 12 ಎಕರೆ ಪಾಲೋಯ್ತು. ನನಗಿಲ್ಲಿ 24 ಎಕರೆ ಸಿಕ್ತು. ಜಮೀನು ವಿಶಾಲವಾಗಿತ್ತು. ಇಲ್ಲಿ ಏನೋ ಒಂದು ಸಾಧನೆ ಮಾಡೋಣ, ಜಮೀನು ಇದ್ರೆ ಅಂತ ಹೇಳ್ಬಿಟ್ಟು ನಾನು ಮನಸ್ಸು ಮಾಡಿ ಇಲ್ಲಿಗೆ ಈ ಜಮೀನು ನಾನು ತಗೊಂಡು ಇಲ್ಲಿಗೆ ಬಂದೆ. ಈಗ ನೋಡಿ, ಇಡೀ ಜಗತ್ತೇ ತಿರುಗಂಗೆ ನೋಡಂಗೆ ಈ ಜಮೀನು ಮಾಡಿದಿರಿ ನೀವು. ಹೌದು, 87 ನವಂಬರ್ ಬಂದಾಗ ಇಲ್ಲಿ ನೀರು ಇರಲಿಲ್ಲ,
ಇದೆಲ್ಲ ಮಾವಿನ ಗಿಡ ಹಾಕ್ಬಿಟ್ಟಿದ್ರು ನೀರಿಲ್ಲ ಅಂದೇಳಿ. ಆಗ ನಾನು ಬಂದು ವರ್ಷ ದುಡಿಮೆ ಮಾಡಿ ನೀರು ಮಾಡಿಕೊಂಡು ಆ ಮಾವಿನ ಗಿಡ ಎಲ್ಲ ತೆಗೆದು ಒಂದೊಂದು ಪ್ಲಾಟ್ ತೆಗೆದು ತೆಗೆದ್ರಿ. ಅದರಲ್ಲಿ ಹೆಚ್ಚು ಲಾಭ ಇಲ್ಲ ಮಾವಿನ, ಇದರಲ್ಲಿ ಜಾಸ್ತಿ ಲಾಭ ಇಲ್ವಾ? ಹೌದು ಸರ್, 30 ಎಕರೆ ಮಾಡಿದ್ರು ಮಾವಿನ ಗಿಡದಲ್ಲಿ 4-5 ಲಕ್ಷ ಬರ್ತಿತ್ತಾಗ. 30 ಎಕರೆಗೂ ಏನು ಲಾಭ ಬರುತ್ತೆ? 3-4 ಲಕ್ಷ ಬಂದರೆ. ಆಮೇಲೆ ಎಷ್ಟು ಜನ ಕೆಲಸ ಮಾಡೋರಿದ್ದಾರೆ, ಹೇಗಿದನ್ನ ಮಾಡ್ತೀರಿ, ಇದು ರೊಟೀನ್ ವರ್ಕ್ ಹೇಗಿರುತ್ತೆ ನಿಮ್ಮ? 120 ಜನ ಕೆಲಸಗಾರಿದ್ದಾರೆ ನಮ್ಮಲ್ಲಿ. 126 ಜನ? 120 ಜನ, ಅವ್ರ ಮಕ್ಕಳು ಒಂದು 30 ಜನ, ಒಟ್ಟು 150 ಜನ. 150 ಜನಕ್ಕೂ ಸಪ್ರೇಟ್ ಒಂದು 50 ಮನೆ ಮಾಡಿದ್ದೀವಿ, ಸಪ್ರೇಟ್ ಫ್ಯಾಮಿಲಿಗಳು ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಪೂರ್ತಿ 150 ಜನಕ್ಕೂ ನಾವೇ ಕ್ಯಾಂಟೀನ್ ಥರ ಮಾಡಿ, ಕ್ಯಾಂಟೀನಲ್ಲಿ ಅಡುಗೆ ಮಾಡಿ ಕ್ಯಾಂಟೀನಿಂದ ಊಟ ಕೊಡ್ತೀವಿ ಅವ್ರಿಗೆ. ಬೆಳಗ್ಗೆ ಒಂದು ಚಹಾ, ಸಾಯಂಕಾಲ ಒಂದು ಚಹಾ, ಮಧ್ಯಾಹ್ನ 3 ಟೈಮ್ ಊಟ. 10 ರೂಪಾಯಿ ಚಾರ್ಜ್ ಮಾಡ್ತೀವಿ ಪ್ರತಿ ದಿನಕ್ಕೆ ಅವ್ರಿಗೆ. 10 ರೂಪಾಯಿ ಚಾರ್ಜ್ ಮಾಡ್ತೀವಿ, ಎದಕ್ಕೆ ಫ್ರೀ ಕೊಟ್ಟರೆ ಅದಕ್ಕೆ ಬೆಲೆ ಇರಲ್ಲ ಅಂತ ಹೇಳ್ಬಿಟ್ಟು ಬರೀ 10 ರೂಪಾಯಿ. ಒಂದು ತಿಂಗಳಿಗೆ 900 ರೂಪಾಯಿ ಚಾರ್ಜ್ ಮಾಡ್ತೀವಿ ಅವ್ರಿಗೆ ಒಬ್ಬ ವ್ಯಕ್ತಿಗೆ ಊಟಕ್ಕೆ. ಹೌದಾ? ಕೊಡ್ತೀರಿ? ಆಮೇಲೆ ಸಂಬಳ ಕೊಡ್ತೀರಿ? ಸಂಬಳ ಕೊಡ್ತೀವಿ. ಓಕೆ, ಸಂಬಳನೂ ಕೊಡ್ತೀವಿ. ಸಂಬಳ ಸ್ಟಾರ್ಟಿಂಗ್ ಪಾಯಿಂಟ್ 9 ರಿಂದ ಹಿಡಿದು 16, 18, 20 ವರೆಗೂ ಸಂಬಳ ಕೊಡ್ತೀವಿ. ಪ್ರತಿ ತಿಂಗಳು 15ನೇ ತಾರೀಕು ಪೇಮೆಂಟ್ ಕೊಡ್ತೀವಿ. ಹೌದಾ? ಮಿಸ್ ಇಲ್ಲ. 15ನೇ ತಾರೀಕು ಅಂದರೆ 1-30 ವರೆಗೂ ಅಕೌಂಟ್ ಕೊಡ್ತೀವಿ. ಇನ್ನು 15 ದಿನ ಪೇಮೆಂಟ್ ನಮ್ಮ ಕಡೆನೇ ಇರುತ್ತೆ. ಹಂಗೆ 15 ಡೇಸ್ ನಮ್ಮ ಕಡೆ ಇರುತ್ತೆ. 15ನೇ ತಾರೀಕು ಹಿಂದಿನ ತಿಂಗಳದ್ದು ಏನು ಇದೆಯೋ ಅದೆಲ್ಲ ಪೇಮೆಂಟ್ ಕೊಡ್ತಾ ಇರ್ತೀವಿ. ಹಂಗೆ? ಓ, ಒಂದು ದೊಡ್ಡ ಕಾರ್ಪೊರೇಟ್ ಲೆವೆಲ್ ಕಂಪನಿ ಥರ ಕೆಲಸ ನಡೀತಾ ಇದೆ. ನಡೀತಿದೆ. ಓಕೆ, ಈಗ ನೋಡಿ, ಇದು ಈ ಈ ಪೌಲ್ಟ್ರಿ ಫಾರಂ, ಇದು ಇಲ್ಲಿ ಕಾಣ್ತಿರೋದು ಪೌಲ್ಟ್ರಿ ಫಾರಂ. ಇದು ಅದು 30,000 ಕೆಪಾಸಿಟಿ ಬರ್ಡ್ಸ್. 30,000 ಕೆಪಾಸಿಟಿ ಹೆಣ್ಣು ಕೋಳಿ. ಹೆಣ್ಣು ಕೋಳಿ 30,000, ಗಂಡು ಕೋಳಿ 3,000 ಇರ್ತೈತಿ. ಅದಕ್ಕೆ ಒಂದು ಯೂನಿಟ್ ಅಂತೀವಿ ನಾವು. ಒಂದು ಯೂನಿಟ್ ಅಂತೀವಿ. ಒಂದು ಯೂನಿಟ್ಗೆ 33,000 ಕೋಳಿ ಇದೆ. ಓಕೆ, ಇದು ಕೋಮರ್ಲಾ ಕಂಪನಿಯವರಿಗೆ CBF ಕಾಂಟ್ರಾಕ್ಟ್ ಬ್ರೀಡಿಂಗ್ ಫಾರಂ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೀವಿ. ಕಾಂಟ್ರಾಕ್ಟ್ ಬ್ರೀಡಿಂಗ್ ಫಾರಂ ಅಂದರೆ ರೈತರ ಕಡೆಯಿಂದ ಬಿಲ್ಡಿಂಗ್ ಶೆಡ್ಡು, ನೀರು, ಲೈಟು, ಲೇಬರು ನಮ್ಮ ಕಡೆಯಿಂದ. ಕಂಪನಿ ಕಡೆಯಿಂದ 12,000 ಕೊಡ್ತಾರೆ ಕೋಳಿ. 1.5-16 ವಾರ ಆಗಿರುವಂಥ ಬರ್ಡ್ಸ್ ಅವರು ತಂದು ಬಿಡ್ತಾರೆ. ಫೀಡ್ ಕೊಡ್ತಾರೆ, ಮೆಡಿಸನ್ ಕೊಡ್ತಾರೆ, ಬೈ ಬ್ಯಾಕ್ ಬಂದಿದ್ದ ಮೊಟ್ಟೆ ಎಲ್ಲ ಅವರು ತಗೊಂಡು ಹೋಗ್ತಾರೆ. ಇದು ಬ್ರೀಡರ್ ಫಾರಂ, ನಾಟ್ ವೈಟ್ ಲೇ, ಬ್ರೀಡರ್ ಫಾರಂ ಇದು. ಓಕೆ, ಅದರಿಂದ ಇದು ಮರಿ, ನಮ್ಮಲ್ಲಿ ಬರೋ ಮೊಟ್ಟೆ ಮರಿ ಆಗುತ್ತೆ. ಮರಿ ಆಗಿಬಿಟ್ಟು ಬಾಯ್ಲರ್ ಕೋಳಿ ಆಗುತ್ತೆ. ಅವ್ರು ಕಂಪ್ನಿ ಕೊಟ್ಟಿದ್ದೀವಿ. ಅವ್ರು ನಮಗೆ, ನಾನು ಫಸ್ಟ್ ಹೋದಾಗ 1.20 ರೂಪಾಯಿ ಕೊಡ್ತಿದ್ರು ಮೊಟ್ಟೆಗೆ. ಇದು ಕಂಪ್ನಿ ಹಿಂಗೆ ನಡೀತಾ ಇದೆ. ಇದು 30,000 ಯೂನಿಟ್ ಇದೆ. ಇನ್ನೊಂದು ಯೂನಿಟ್ ಈ ಕಡೆ ಇದೆ, ಅದು ನಾವೇ ಓನ್ ಬರ್ಡ್ಸ್. VHL ಕಂಪ್ನಿದು ವೆಂಕಟೇಶ್ವರ ಹ್ಯಾಚರೀಸ್ ಅವ್ರ ಮರಿ ತಗೊಂಡು ನಾವೇ ಅದನ್ನ ಒಂದೊಂದು ಬ್ಯಾಚ್ ಥರ 4 ಬ್ಯಾಚ್ ಮಾಡಿಕೊಂಡು ಫೀಡು ನಾವೇ ಮಾಡಿಕೊಂಡು ಮೆಡಿಸನ್ ಎಲ್ಲ ನಮ್ಮದೇ, ಮಾರ್ಕೆಟಿಂಗ್ ನಮ್ಮದೇ, ಅದು ಮಾಡ್ತಾ ಇದ್ದೀವಿ. ಈಗ ಎರಡರಲ್ಲಿ ಯಾವ್ದು ಬೆಟ್ರು ಸರ್? ಸರ್, ಇದು ಒಂಥರ ಫಿಕ್ಸೆಡ್, ನಮಗೆ ರಿಸ್ಕ್ ಇಲ್ಲ, ಲಾಭ ಕಮ್ಮಿ. ಅದರಲ್ಲಿ ರಿಸ್ಕ್ ಇದೆ, ಲಾಭ ಜಾಸ್ತಿ ಇದೆ. ಅವರು ಹೆಚ್ಚಿಗೆ ಮರಿ ಕೊಡಲ್ಲ. VHL ಕಂಪ್ನಿಯವರು ಕಂಟ್ರೋಲ್ ಮಾಡೋಕ್ಕೆ ಲಿಮಿಟೆಡ್ ಮರಿ ಕೊಡ್ತಾರೆ, ಹೆಚ್ಚಿಗೆ ಮರಿ ಕೊಡ್ತಿಲ್ಲ. 10 ವರ್ಷ ಸಾಧನೆ ಮಾಡಿದ್ದಕ್ಕೆ 5,000 ಮರಿ ಕೊಟ್ಟಿದ್ದಾರೆ. 10 ವರ್ಷ ಸಾಧನೆ ಮಾಡಿದ್ದಕ್ಕೆ ಆ ರೀತಿ ನಡೀತಾ ಇದೆ. 16 ಎಕರೆ ಅದಾಯ್ತು. ಇಲ್ಲಿ ಒಂದು 5 ಎಕರೆ, ಅದು 16 ಎಕರೆ ಪ್ರದೇಶದಲ್ಲಿ ಬರೀ ಕೋಳಿ ಮರಿನೇ. ಕೋಳಿ ಮರಿ 16 ಎಕರೆ ಪ್ರದೇಶ. ಇಲ್ಲಿ 8 ಎಕರೆ, ಆ ಕಡೆ 8 ಎಕರೆ. ಓ, 16 ಎಕರೆ. ಆ ಕೋಳಿ ಫಾರಂ ಮೇಲೆ ರೂಪ್ ಟಾಪ್ ಸೋಲಾರ್ ಮಾಡಿರೋದು. ರೂಪ್ ಟಾಪ್ ಸೋಲಾರ್ ಮಾಡಿ ನಮಗೆ ಫಾರಂಗೆ ಏನು ಬೇಕೋ ಎ ಸಿ ರೂಮ್ ಎಲ್ಲ ಬಳಸ್ಕೊಂಡು ಉಳಿಕೆದು ಮಾರಾಟ ಮಾಡ್ತೀವಿ. ಅದು ಹೀಟ್ ಗೀಟ್ ಜನರೇಟ್ ಆಗಲ್ಲ? ಆಗಲ್ಲ, ಇನ್ನು ಅದು ಕೋಲ್ಡ್ ಆಗುತ್ತೆ ನಮಗೆ. ಓ, ಹೌದಾ? ಯಾವಾಗ ಈ ಐಡಿಯಾ ಬಂದಿದ್ದು ಹೆಂಗೆ? ಭಾಳ ಅದ್ಭುತವಾಗಿದೆ ಇದು. ಈ ಐಡಿಯಾ ಅಂದರೆ ನಮಗೆ ನಮ್ಮ ಬಂದಿದ್ದ ಮೊಟ್ಟೆ ಏನಾಗುತ್ತಂದರೆ ಎ ಸಿ ರೂಮಲ್ಲಿ ಇಡಬೇಕು. ಮೊದಲು ನಾವು ಫಸ್ಟ್ ಮಾಡಿದಾಗ ಕರೆಂಟು 24 ಅವರ್ಸ್ ಇರ್ತೇ ಇರಲಿಲ್ಲ, 3-4 ಅವರ್ಸ್ ಇರ್ತಿತ್ತು. ಆಗ ಜನ್ರೇಟ್ ಓಡಿಸ್ಬೇಕಾಗಿತ್ತು. ಜನ್ರೇಟರ್ ಖರ್ಚು ಜಾಸ್ತಿ ಬರೋದು. ಆಗ ಏನು ಮಾಡಿದ್ವಿ, ಏನೇ ಮಾಡಿ ವಿಂಡ್ ಫ್ಯಾನ್ ಮಾಡಬೇಕಂತ ಯೋಚನೆ ಮಾಡಿದೆ. ವಿಂಡ್ ಫ್ಯಾನ್ ಆ ಇಲಾಖೆಯಲ್ಲಿ ಹೋಗಿ ವಿಚಾರ ಮಾಡಿದಾಗ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಆ ವಿಂಡ್ ಫ್ಲೋ ಇಲ್ಲ, ಮಾಡಬೇಡಿ ಅಂದರು. ಆಗ ಇದೊಂದು 2015
16 ಇದೊಂದು ಸ್ಕೀಮ್ ಬಿಟ್ಟರು, ರೂಪ್ ಟಾಪ್ ಸೋಲಾರ್ ಅಂತ. ಆವಾಗ ನಾನೇನು ಮಾಡಿದೆ, ಇದನ್ನ ಫಸ್ಟ್ ಅಳವಡಿಸ್ಕೊಂಡು ಬ್ಯಾಂಕ್ ಲೋನ್ ಮಾಡಿಕೊಂಡು ರೂಪ್ ಟಾಪ್ ಸೋಲಾರ್ ಮಾಡಿ ನನಗೆ ಬೇಕಾದಷ್ಟು ಬಳಸ್ಕೊಂಡು ಮಿಕ್ಕಿದ ಮಾರಾಟ ಮಾಡ್ತೀನಿ. ಮಿಕ್ಕಿದ ಮಾರಾಟನೂ ಮಾಡ್ತಾ ಇದ್ದೀನಿ. ಸೊ ಈ ಅವಕಾಶ ರೈತರಿಗೆ ಇಂಥವೆಲ್ಲ ಇದೆ, ನಾವೇ ಹುಡುಕ್ಬೇಕು ಅಂತೀರಿ? ಹೌದು, ಹುಡ್ಕೊಬೇಕು. ಹಾಂ, ವಿಕಾಸ ಸವಲತ್ತುಗಳಿದೆ, ಯೋಚನೆ ನಮಗೆ ಬರಬೇಕು, ಕಾರ್ಯಗತ ಆಗಬೇಕು ಅಂತ. ಓಕೆ, ಇದನ್ನು ಮತ್ತೇನೇನು ಹಾಕಿದಿರಿ ಸರ್? ದ್ರಾಕ್ಷಿ ಉಂಟು, ಮತ್ತು ದಾಳಿಂಬೆ. ದಾಳಿಂಬೆ ಬೆಳಿತೀವಿ. ದಾಳಿಂಬೆ ಈಗ 3ನೇ ಫಸಲು ಬಂದಿರುವಂಥದ್ದು 20 ಎಕರೆ ಇದೆ. 2ನೇ ಫಸಲು ಬರ್ತಿರೋದು ಒಂದು 60 ಎಕರೆ ಇದೆ. ಇಷ್ಟು ದಾಳಿಂಬೆ ಬೆಳಿತೀವಿ. ಅದು ದಾಳಿಂಬೆಯಲ್ಲಿ ಏನಾಯ್ತು ಅಂದರೆ, ನಾವು ನೋಡಿ, ವೀಡು ಹುಲ್ಲಿದೆಯಲ್ಲ, ಹುಲ್ಲಿಗೆ ನಾವು ಕಳೆ ಔಷಧಿ ಹೊಡೆಯಲ್ಲ, ವೀಡ್ ಮ್ಯಾಟ್ ಹೊಡೆಯಲ್ಲ, ಕಳೆ ಔಷಧಿ ಹೊಡೆಯಲ್ಲ, ಹುಲ್ಲು ತೇಜ್ಕೊ ಬರುತ್ತೆ. ಏನು ಮಾಡೋದು, ಹುಲ್ಲು ಇದು ಒರಿಬಾರ್ದು, ಕುಯ್ಯಬೇಕು. ಕುಯ್ದಿದ್ದು ಹುಲ್ಲ ವೇಸ್ಟ್ ಆಗುತ್ತೆ, ಸುಮಾರು ಲೋಡ್ಗಳು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಆಮೇಲೆ ಹರಿಯಾಣಕ್ಕೆ ಹೋಗಿ ಮುರ್ರಾ ಎಮ್ಮೆಗಳು ತಗೊಂಬಂದು ಮಿನಿ ಡೈರಿ ಓಪನ್ ಮಾಡಿದ್ದೀನಿ. ಓ, ಹೌದಾ? ಎಷ್ಟು ಹಸು ಇದೆ ಸರ್? ಹಸುಗಳೊಂದು 20 ಇದೆ, ಎಮ್ಮೆಗಳೊಂದು 25 ಇದೆ. ಓ, ಹಾಂ. ಈ ಹುಲ್ಲೆಲ್ಲ ಬಳಸ್ಕೊಂಡು ಈಗ ಡೈರಿ ಡೆವಲಪ್ ಮಾಡಿ ಪ್ರತಿದಿನ 300-400 ಲೀಟರ್ ಹಾಲು ಉತ್ಪಾದನೆ ಮಾಡಿ ಕೊಡ್ತಾ ಇದ್ದೀವಿ. ಅದು ಯಾವಾಗಿಂದ ಶುರು ಮಾಡಿದಿರಿ? ಆಯ್ತು, ಅದೊಂದು 5-6 ತಿಂಗಳಾಯ್ತು. ಇವೆಲ್ಲ ಹಂತ ಹಂತವಾಗಿ ಆಗಿದ್ದು, ನಿಮ್ದು ಒಂದೇ ಸಲ ಯಾವುದೂ ಆಗಿಲ್ಲ. ಈ ಶುರುವಿನಲ್ಲಿ ಮಾವಿನ ಮರ ಇತ್ತು, ಅದನ್ನು ಕಿತ್ತು ಹಾಕಿದ್ರಿ. ಇದು ಎಲ್ಲ ಇಷ್ಟು ಡೆವಲಪ್ ಆಗೋದಕ್ಕೆ ಎಷ್ಟು ವರ್ಷ ಬೇಕಾಯಿತು ಸರ್? ಸಿನ್ಸ್ ತಗೊಳ್ಳಿ 87 ಇದು ಮಾಡ್ಕೊಂಬಂದಿರೋದು 87ನೇ ಇಸ್ವಿಯಿಂದ. ನಾನು ಇಲ್ಲಿ ಬಂದಿದ್ದು ಚಿಕ್ಕಬಳ್ಳಾಪುರ ಟೌನ್ ಬಿಟ್ಟು 87ಗೆ ಬಂದಿದ್ದು, ಅಲ್ಲಿಂದ ಅಂತಂಥವಾಗಿ ಮಾಡ್ಕೊಂಬಂದಿದ್ದೀನಿ. ಓ, ಇದು 35-40 ವರ್ಷದ ಫಲ ಇದು. ಹಾಂ, ಸುಮ್ಮನೆ ಆಗಿಲ್ಲ, ಜಾದೂ ಆಗಿಲ್ಲ ಇಲ್ಲಿ. ಅಂದರೆ ಇಷ್ಟು ತಾಳ್ಮೆ ಇರಬೇಕು ಅಂತೀರಿ ಮಾಡೋರಿಗೆ? ತಾಳ್ಮೆ ಬೇಕು, ಒಂದು ಸಾಧನೆ ಮಾಡೋ ಒಂದು ಹಠ ಬೇಕು, ಒಂದು ಧ್ಯೇಯ ಇಟ್ಕೊಬೇಕು, ಒಂದು ಗುರಿ ಇಟ್ಕೊಬೇಕು. ನಾನು ಇದು ಮಾಡ್ತಿರಬೇಕು, ಈ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಗುರಿ ಇಟ್ಕೊಬೇಕು. ಗುರಿ ಇಟ್ಕೊಂಡು ಛಲ ಮಾಡಬೇಕು. ಯಾಕಂದರೆ ನಾವು ಭೂಮಿ ತಾಯಿಗೆ ದುಡಿತಾ ಇದ್ದೀವಿ. ನಿಷ್ಠೆಯಿಂದ ಭೂಮಿ ತಾಯಿಗೆ ದುಡಿದಾಗ ಭೂಮಿ ತಾಯಿ ಕೆಡಿಸಲ್ಲ. ಒಂದು ಬೆಳೆ ಹೋದ್ರೆ ಒಂದು ಬೆಳೆ ಎಲ್ಲಾದರೂ ಕೊಡ್ತಾರೆ. ಆಮೇಲೆ ಮೊದಲಿಗೆ ನಾನು ರೇಷ್ಮೆ ಮಾಡ್ತಿದ್ದೆ ಜಾಸ್ತಿ. 1,000 ಮಟ್ಟ ಒಂದು ತಿಂಗಳು ಬ್ರಷ್ ಮಾಡಿ 800-900 ಕೆಜಿ ಗೂಡು ಬೆಳೀತಿದ್ದೆ. ಆ ಗೂಡು ಬೆಳೀತಿದ್ದಾಗ ಏನಾಯ್ತು ಅಂದರೆ, ದಿವಂಗತ ನಮ್ಮ ಮಾಜಿ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಹೆಗಡೆ ಅವರು, ಅವ್ರು ಕೇಂದ್ರ ಮಂತ್ರಿಗಳಾಗಿದ್ದಾಗ ಚೈನಾ ರೇಷ್ಮೆ ಇಂಪೋರ್ಟ್ ಮಾಡಿಕೊಂಡ್ರು. ಇಂಪೋರ್ಟ್ ಮಾಡಿಕೊಂಡಾಗ ನಮ್ಮ ರೇಷ್ಮೆಗೆ ಬೆಲೆ ಇಲ್ದಿರಾಗ್ಬಿಡ್ತು. ಆ ಬೆಲೆ ಇಲ್ಲದೆ ಹೋದಾಗ 250-280 ರೂಪಾಯಿ ರೇಟ್ ಇದ್ದು 100 ರೂಪಾಯಿ ಬಂತು. ಆಗ ರೇಷ್ಮೆ ಕೈ ಬಿಟ್ವಿ. ರೇಷ್ಮೆ ಬಿಟ್ಟು ಆಮೇಲೆ ದ್ರಾಕ್ಷಿ ಮಾಡಿದೆ. ಪ್ರತಿ ವರ್ಷವೂ ಒಂದು 400-500-600 ಟನ್ ದ್ರಾಕ್ಷಿ ಬೆಳೀತಿದ್ದೆ. ಒಂದು ವರ್ಷ ಹೀಗೆ ದ್ರಾಕ್ಷಿ ಬೆಳೆ ಬಂದಿತ್ತು, ಅಕಾಲಿಕ ಮಳೆ ಬಂದು ಆರ್ಗಸ್ಟ್ ಟೈಮಲ್ಲಿ ಎಲ್ಲ ಕೊಳತೋಯ್ತು. ಒಂದು 50 ಲಕ್ಷ ಬರುತ್ತೆ ಅಂತ ಅಕ್ಸೆಪ್ಟ್ ಮಾಡಿದೆ, ಬರೀ 2 ಲಕ್ಷ ಬಂತು. ಅಂಥದ್ದು ತಡ್ಕೊಂಡಿದ್ದೀರಿ ಅಂಥದ್ದು. ಆವಾಗ ಬರೀ ವ್ಯವಸಾಯನ ಮಾಡಬಾರ್ದು, ಕಮರ್ಷಿಯಲ್ ಏನೋ ಮಾಡಬೇಕಂದಾಗ ಯಾರೋ ಹಿಂಗೆ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಸಲಹೆ ಕೊಟ್ಟರು, ಹಿಂಗೆ ಕಮರ್ಷಿಯಲಾಗಿ ಪೌಲ್ಟ್ರಿ ಮಾಡುವಂತ. ಹಾಗೆ ಪೌಲ್ಟ್ರಿ ಕೈಯಾಗಿ ಪೌಲ್ಟ್ರಿ ಸಕ್ಸಸ್ ಮಾಡಿದ್ಮೇಲೆ ಸೋಲಾರ್ಗೆ ಹೋದೆ. ಸೋಲಾರ್ ಅವಶ್ಯಕತೆ ಇತ್ತು. ಸೋಲಾರ್ ಮಾಡಿ ಆದಮೇಲೆ ವಿದೇಶಿ ತಳಿ ಇದ್ರು ಡ್ರ್ಯಾಗನ್ ಫ್ರೂಟ್ ಮಾಡಿದೆ. ಡ್ರ್ಯಾಗನ್ ಫ್ರೂಟ್ ಸಕ್ಸಸ್ ಆದಮೇಲೆ ನೀವು ಬೇರೆ ಜಮೀನು ಸಿಕ್ತಲ್ಲ, ಆವಾಗ ಅನಾರ್ ದಾಳಿಂಬೆ ಬೆಳೆ ಬಗ್ಗೆ ಮಾಹಿತಿ ಬಂತು. ಆವಾಗ ಒಂದಷ್ಟು ದಾಳಿಂಬೆ ಮಾಡಕ್ಕೆ ಹಿಂಗೆ ಇನ್ವೆಸ್ಟಿಗೇಷನ್ ಎಲ್ಲ ಇರ್ತೀರಿ, ಯಾವಾಗ ಹೊಸದು ಏನು ಬಂತು ಹೊಸದು? ಹೌದು. ಹುಡುಕ್ತಾ ಇರ್ತೀವಿ. ಹಾಂ, ಈಗ ನೋಡಿ, ನನ್ನ ಮಗ ಪೂನಾಗೆ ಹೋಗಿದ್ದಾನೆ. ಹಾಂ, ಹೈಟೆಕ್ಕು ತರಕಾರಿ ಬೆಳೆಯೋದು, ಮತ್ತು ಟೊಮಾಟೊ ಬೆಳೆಯೋದು, ಇದು ಬೆಳೆಯೋದು, ಪಾಲಿ ಹೌಸಲ್ಲಿ ಹೆಂಗೆ ಬೆಳಿಬೋದು, ಏನು ಮಾಡ್ಬೋದು ಅಂತ ನೋಡಕ್ಕೆ ಹೋಗಿದ್ದಾನೆ. ಆಮೇಲೆ ಈಗ ಇನ್ನೊಂದು ಬ್ಲೂಬೆರಿ ಅನ್ನೋದು ಹಣ್ಣು ಬರುತ್ತೆ, ಅದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಓ, ನಿಮ್ಮ ಮಕ್ಕಳು ಇದರಲ್ಲಿ ತೊಡಗಿಸ್ಕೊಂಡ್ರೆ ಈಗ? ಹೌದು, ಇಬ್ಬರು ಜನ ಮಕ್ಕಳು, ಇಬ್ಬರು ಗಂಡು ಮಕ್ಕಳು. ಇಬ್ಬರು ನಿಮ್ಮ ಜೊತೆಗೆ ಇದ್ದಾರೆ? ಇದ್ದಾರೆ. ಒಬ್ಬ MBA ಮಾರ್ಕೆಟಿಂಗು, ಒಬ್ಬ BE ಸಿವಿಲ್ ಮತ್ತು PG ಮಾಡಿದ್ದಾನೆ. MBA ಮಾಡಿರೋನು ಪೌಲ್ಟ್ರಿ ಸೋಲಾರ್ಸ್ ಎಲ್ಲ ಮೈಂಟೈನ್ ಮಾಡ್ತಾನೆ. ಮತ್ತೆ ಈ ಸಿವಿಲ್ ಇಂಜಿನಿಯರ್ ಅವನು ಅಗ್ರಿಕಲ್ಚರ್ ಮಾಡ್ತಾನೆ. ನಿಮಗಿನ್ನ ರೈಟು ಲೆಫ್ಟು ಭಯಂಕರ ಬಲ ಬಂತು ಹಂಗಾರೆ. ಓಕೆ, ಹಾಂ, ನಮ್ಮರ ಒಳ್ಳೆ ಒಳ್ಳೆ ಇಂಪ್ರೂವ್ಮೆಂಟು. ಹಾಂ, ಈ ಏರಿಯಾನೆಲ್ಲ ಯಾರೂ ಸಾಧನೆ ಮಾಡ್ತಾ ಇಲ್ಲ. ಹಾಂ, ಬನ್ನಿ, ಅಷ್ಟು ಸಾಧನೆ ಹಾಂ ಮಾಡ್ತಾ ಇದ್ದಾರೆ. ಹ್ಞೂ,
ಈ ಕಡೆ ಹಸುಗಳು, ಹಾಲಿನ ಹೈನುಗಾರಿಕೆ ಆಗಲಿ, ದ್ರಾಕ್ಷಿ ಆಗಲಿ, ಆಮೇಲೆ ಕೋಳಿ ಫಾರಮ್ಗಳಾಗಲಿ, ಡ್ರ್ಯಾಗನ್ ಫುಡ್ ಆಗಲಿ, ಸೋಲಾರ್ ಆಗಲಿ, ಎಲ್ಲ ವಿಧದಲ್ಲೂ ಒಂದು ಅಂತಲ್ಲ ನಾನಾ ಅಂಥದ್ರಲ್ಲಿ ಪ್ರತಿಯೊಂದು ನಾಲ್ಕು ಜನ ನೋಡಿ ರೈತರು ಎಲ್ಲಿ ಕಲಿಯೋ ಅಂತ ಇದು ನೋಡಿ ತಿಳ್ಕೊಳೋ ಅಂತ ಇದರಲ್ಲಿ ಮಾಡ್ರನ್ನಂಗೆ ಮಾಡ್ತಾವ್ರೆ ರೈತರು. ಎಷ್ಟೋ ಜನ ಬೇರೆ ಕಡೆಯಿಂದ ಬಂದು ಎಲ್ಲ ಇದು ಐತೆ, ಎಲ್ಲ ಫೀಲ್ಡ್ಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಕಡೆ ಬಾ, ಈ ಕಡೆ ಬಾ, ಬನ್ನಿ ಸರ್, ನೀವು ಬಂದ್ಬಿಡಿ, ಯಾರ್ಯಾರು ಪರಿಚಯ ಮಾಡಿಸ್ಬಿಡಿ ಹಂಗೆ ಸರ್. ನೀವು ಇಲ್ಲಿಗೆ ಬಾ. ಹಾಂ, ನಾವು ಮೂರು ಜನ. ನೀವು ದೊಡ್ಡವ್ರು ಯಾರು, ಚಿಕ್ಕವ್ರು ಯಾರು ಇದ್ರಾಗೆ? ನಿಮ್ಮ ಹೆಸರು ಸರ್? ಈ ಕಡೆ ಬಾ. ಓ ಹಿಂಗೆ, ಹಾ ಹಾ, ಸರಿ ಸರಿ, ಹಾ ಈಗ ಸರಿ ಆಯ್ತ. ನಾವು ದೊಡ್ಡವರು, ಎರಡನೇವರು, ಮೂರನೇವರು, ಅವ್ರ ಮಗ. ಮಗ, ನಿಮ್ಮ ಹೆಸರು ಸರ್? ಶ್ರೀನಿವಾಸ್ ಅಂತ. ತಮ್ಮ ಹೆಸರು? ಜಿ ಎನ್ ವೆಂಕಟೇಶ್. ಹಾ, ಮೂರು ಜನ ನೀವು? ನಾಲ್ಕು ಜನ ಇದ್ವಿ, ಇನ್ನೊಬ್ರು ತೀರೋದು. ಅವರು ರೇಷ್ಮೆ ಇಲಾಖೆಯಲ್ಲಿ ಇದ್ರು, ರಿಟೈರ್ಡ್ ಆಗಿ ಅವರು ಕೋವಿಡ್ ಟೈಮ್ನಲ್ಲಿ ಇರ್ತಿರು. ಭಾಳ ಖುಷಿ ಆಗುತ್ತೆ ಇವತ್ತಿನ ಕಾಲದಲ್ಲಿ ಹಿಂಗೆ ಅಣ್ಣ ತಮ್ಮ ಸೇರಿ ನಿಂತ್ಕೊಂಡು ಕೂಡು ಕುಟುಂಬ. ಯಾರು ನಮ್ಮ ಇದ್ರಲ್ಲಿ ಯಾರು ಇಲ್ಲ ಇಷ್ಟು ಒಟ್ಟಾಗಿ ಇಷ್ಟು. ಮೇಡಮ್ ಅವರೇ ಬನ್ನಿ, ಭಾಳ ಇಂಪಾರ್ಟೆಂಟ್, ನಿಮ್ಮನ್ನೇ ಮಾತಾಡ್ಸೋದಿದೆ. ನಮ್ಮ ತಂಗಿ ಮಗಳು, ನಾವು ಐದು ಜನ. ಐದು ಜನ? ನೀವು ಇಬ್ಬರು ಗಂಡು ಮಕ್ಕಳು, ಮಧ್ಯದಲ್ಲಿ ನನ್ನ ತಂಗಿ, ತಂಗಿ ಮಗಳು, ನನ್ನ ತಮ್ಮನ ಮಕ್ಕಳು ಇವರು ಮಕ್ಕಳು. ಆಯಮ್ಮನ ಸಿ ಎ ಮಾಡ್ತಾವಳೆ, ಆಯಮ್ಮನ ಡಾಕ್ಟರ್ ಮಾಡೋವಳೆ. ಓಕೆ. ಆಯಮ್ಮನ ಮಗ. ಓಕೆ. ನಮ್ಮ ಮಕ್ಕಳು, ನಮ್ಮಿದು ಎಲ್ಲ ಒಟ್ಟು ಬದುಕೋದು, ಸಂಪಾದನೆ ಪ್ರತಿಯೊಂದು ಅವ್ರವ್ರು ಸಪ್ರೇಟ್ ಆಗಿದ್ದೀವಿ. ಒಗ್ಗಟ್ಟಿನಲ್ಲಿ ಮಾಡಿ ಏನೋ ಎಲ್ಲ ಫ್ಯಾಮಿಲಿ ಮಾತ್ರ ನಮ್ಮಷ್ಟು ಒಟ್ಟು ಕುಟುಂಬ ಇನ್ಯಾರು ಸಿಗಲ್ವೇನೋ ಅನಿಸ್ತೈತೆ. ಬಹಳ ಖುಷಿ ಪ್ರತಿಯೊಂದ್ರಲ್ಲೂ. ಓಕೆ. ಸಂಪಾದನೆ ಅವ್ರವ್ರ ತಕ್ಕಂಗೆ ಅವ್ರು ಮಾಡ್ಕೊಂಡು ಹೋಗ್ಬೋದು. ಇನ್ನ ಫ್ಯಾಮಿಲಿ ನಮ್ಮ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ನಮ್ಮ ಇದ್ರಲ್ಲಿ ಯಾರೇ ಆಗಲಿ, ಅಣ್ಣ ತಮ್ಮ ಹುಟ್ಟಿದೀವಿ, ದಾಯಾದ್ರಾಗಿದ್ದೀವಿ. ಆದ್ರೆ ಒಂದು ಕೋಆಪರೇಷನ್ ಒಬ್ರಿಗೊಬ್ರು ನಮ್ಮ ಮಕ್ಕಳು. ಈಗ ಇದು ನಮ್ಮ ಮಕ್ಕಳು, ನಿನ್ನ ಮಕ್ಕಳು, ಆ ಭೇದ ಭಾವನೆ ಇಲ್ಲ. ಎಲ್ಲ ಅಣ್ಣ ತಮ್ಮಂದ್ರು, ಎಲ್ಲ ನಮ್ಮ ಹೆಂಗಸರುಗಳು, ಆಮೇಲೆ ನಮ್ಮ ಮೊಮ್ಮಕ್ಕಳು, ಎಲ್ಲರೂ ಅಷ್ಟೇ. ನಮ್ಮ ಫ್ಯಾಮಿಲಿಯಲ್ಲೇ ಮಾಡ್ರನ್ ಆಗಿ ಅದ್ಭುತ. ಇಲ್ಲಿ ಬರೀ ಬರೀ ಕೃಷಿ ಅಲ್ಲ, ಇಲ್ಲಿ ಆಗ್ತಾ ಇರೋದು ಸಂಬಂಧಗಳು ಕೂಡ ಆಗಿದೆ ಅಂತ ನೋಡೋದಕ್ಕೆ ನಿಮ್ಮ ತೋಟಕ್ಕೆ ಬರಬೇಕು, ನಿಮ್ಮ ಊರಿಗೆ ಬರಬೇಕು. ಸಂಬಂಧ ಮಾತ್ರ ಎಲ್ಲಾರನು ಸೇರಿಸ್ತಾ ಇರ್ಬೇಕು, ಹೆಣ್ಮಕ್ಕಳನ್ನ, ಮಕ್ಕಳನ್ನ, ಅಳಿ ಅಂದ್ರ ಮೊಮ್ಮಕ್ಕಳನ್ನ, ಎಲ್ಲರನು ಏನೋ ಒಂದು ಫಂಕ್ಷನ್ ಇಟ್ಕೊಂಡು ಎಲ್ಲರನ್ನು ಸೇರಿಸ್ತಾ ಇರ್ತಾರೆ. ಖುಷಿ ವಿಚಾರ. ಫಂಕ್ಷನ್ ಅಂತಲ್ಲ, ಏನೋ ಒಂದು ಸೇರೋದಕ್ಕೆ ಏನೋ ಒಂದು ಕೂಟ ಮಾಡ್ತಾ ಇರ್ತಾರೆ. ಹೇಳಿ, ಇವತ್ತಿನ ಜನರೇಷನ್ ನಿಮ್ಮ ಹೆಸರಮ್ಮ? ದೀಪಿಕಾ. ಏನ್ ಓದ್ತಾ ಇದ್ದೀರಿ ನೀವು? ಸಿ ಎ ಫೈನಲ್. ಸಿ ಎ ಫೈನಲ್. ಹೇಳಿ, ಈಗ ನಿಮ್ಮ ಈಗಿನ ಜನರೇಷನ್, ನೀವು ಹಳೆ ಕಾಲದ್ದು ನೋಡಿ, ಎಲ್ಲರೂ ಒಟ್ಟಿಗೆ ನಿಂತಿದ್ದಾರೆ, ಏನನ್ಸುತ್ತೆ? ಅದು ನಮ್ಮ ದೊಡ್ಡಪ್ಪ ಆ್ಯಕ್ಚುಲಿ ಒಂಥರ ಎಲ್ಲರಿಗೂ ಮೋಟಿವೇಶನ್. ಇವಾಗೂ ಅವರು ಇವಾಗಲೂ ಏನೋ ರಿಟೈರ್ಡ್ ಆಗಿ ಆರಾಮಾಗಿರ್ಬೋದು ಅಂತ ಇವಾಗಲೂ ಅವ್ರು ರಿಟೈರ್ಮೆಂಟ್ ತಗೋತಿಲ್ಲ. ಇವಾಗಲೂ ಹೊಸದು ಏನು ಬಂದಿದೆ, ಹೊಸದು ಏನು ಇದೆ ಅಂತ ಅಂದ್ಬಿಟ್ಟು ಇವತ್ತಿಗೂ ಇಂಪ್ಲಿಮೆಂಟ್ ಮಾಡ್ತಾನೆ ಇರ್ತಾರೆ. ಒಂದಕ್ಕೆ ಸ್ಟಿಕ್ ಆನ್ ಆಗಲ್ಲ, ಪ್ರತಿ ಸಲ ಹೊಸ ಟ್ರೈ ಮಾಡ್ತಾನೆ ಇರ್ತಾರೆ. ಅದು ಈಗ ಹಳ್ಳಿಗಳನ್ನು ಬಿಟ್ಟು ಜನ ವಲಸೆ ಹೋಗ್ತಾರೆ, ಇಲ್ಲಿ ಹಳ್ಳಿಯಲ್ಲೇ ದೊಡ್ಡ ಸಾಧನೆ ಮಾಡಿದ್ದಾರೆ, ಇಲ್ಲಿ ಬದುಕಬಹುದು ಅನ್ನೋದಕ್ಕೆ ನೀವೇನು ಹೇಳ್ತೀರ ಅದಕ್ಕೆ? ಇಲ್ಲಿ ಈಗ ನಮ್ಮ ಅಣ್ಣ ಅಂದ್ರೆ ಎಕ್ಸಾಂಪಲ್, ಅವರು ಎಲ್ಲರೂ ಮಾಸ್ಟರ್ಸ್ ಮಾಡಿದ್ದಾರೆ, ಎಲ್ಲ ಬೇರೆ ಕಡೆ ಮಾಸ್ಟರ್ಸ್ ಮಾಡಿದ್ದಾರೆ. ಆದರೆ ಸಿಟಿ ಲೈಫು ಮಾಸ್ಟರ್ಸ್ ಮಾಡಿ ಇನ್ನೊಂದು ಕಡೆ ಕಂಪ್ನಿ ಕೆಲಸ ಅಂತ ಹೋಗ್ತೀರಾ? ಇಲ್ಲಿ ಹಿಂಗೆ ವ್ಯವಸಾಯ ಮಾಡಿ ಈ ಥರ ಎಲ್ಲ ಅವರು ಎಕ್ಸಾಂಪಲ್ ಆಗಿದ್ದಾರೆ ಎಲ್ಲರಿಗೂ. ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ರೂಪಿಕಾ ಅಂತ. ಓಕೆ. ನೀವೇನು ಇವತ್ತು? ನಾನು ನ್ಯಾಚುರೋಪತಿ ಡಾಕ್ಟರ್. ನ್ಯಾಚುರೋಪತಿ ಡಾಕ್ಟರ್? ಯೋಗ ಆ್ಯಂಡ್ ನ್ಯಾಚುರೋಪತಿ. ಓಕೆ. ಹಂಗಾರೆ ಇದಕ್ಕೆ ನಿಮಗೆ ಭಾಳ ರಿಲೇಟೆಡ್? ಅದೇ, ಈಗ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಿ ಒಂಥರ ಆರ್ಗ್ಯಾನಿಕ್ ಫಾರ್ಮಿಂಗು ಮತ್ತು ಆರ್ಗ್ಯಾನಿಕ್ ಗ್ರೋನ್ ಫ್ರೂಟ್ಸ್ ವೆಜಿಟೇಬಲ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅವರೇ ಬೆಳ್ಕೊಳ್ಳೋದಕ್ಕೆ ಎಲ್ಲ ಈ ಥರ ಪ್ಲೇಸಸ್ನ ವಿಸಿಟ್ ಮಾಡಿದ್ರೆ ಅವ್ರಿಗೂ ಒಂದು ಮೋಟಿವೇಶನ್ ಸಿಗುತ್ತೆ.
ಈಗ ಫರ್ದರ್ ಎಲ್ಲರೂ ಇವಾಗ ಸಿಟಿಗೆ ಹೋಗ್ತಿದ್ರೆ ಅವರು ಹೆಲ್ತ್ ಕಾನ್ಶಿಯಸ್ನೆಸ್ ಅದು ಎಜುಕೇಟ್ ಆಗಿ ಬರ್ತಾರೆ ಮತ್ತೆ ಅಂಥವ್ರು ಇಂಥ ಪ್ಲೇಸಸ್ ಎಲ್ಲ ನೋಡಿದಾಗ ಅವ್ರಿಗೂ ಮೋಟಿವೇಶನ್. ಮತ್ತೆ ನನ್ನ ಅಣ್ಣಂದ್ರಾಗಲಿ ಎಲ್ಲರೂ ಎಜುಕೇಟೆಡ್ ಪೀಪಲೇ, ಎಲ್ಲರೂ ಬಂದು ಇವಾಗ ಪ್ರತಿಯೊಬ್ಬರೂ ಅವ್ರಿಗೆಲ್ಲರಿಗೂ ನಮ್ಮ ದೊಡ್ಡಪ್ಪನೇ ಮೋಟಿವೇಶನ್ ಫಾರ್ಮಿಂಗ್ ಬಗ್ಗೆ. ಹೊಸ ರೀತಿ ಹೊಸ ಥರ ಪ್ಲಾಂಟ್ಸ್ ಎಲ್ಲ ಇದು ಮಾಡಬೇಕು ಅಂದರೆ ಫಸ್ಟ್ ಹೆಜ್ಜೆ ಇಡ್ತಾರಲ್ಲ, ಕಾನ್ಫಿಡೆನ್ಸ್ ಆಗಲಿ ಟ್ರೈ ಮಾಡಬೇಕು ಅಂತ ಅದೊಂದು ಹುಮ್ಮಸ್ ಅಂತ ಹೇಳ್ತಾರಲ್ಲ ಅದು ಎಲ್ಲ ನೋಡಿ ಕಲಿಬೇಕು. ಬಹಳ ಒಳ್ಳೆ ಮಾತು ಹೇಳಿದ್ರಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ವಿಶಾಲ್ ವೆಂಕಟೇಶ್. ಹೇಳ್ರಿ, ನೀವೇನು ಹೇಳ್ತೀರಿ ನಿಮ್ಮ ದೊಡ್ಡಪ್ಪನ? ದೊಡ್ಡಪ್ಪ ನಮ್ಮ ದೊಡ್ಡಪ್ಪ ಇಷ್ಟು ಮಾಡಿ ಬೇರೆ ರೈತರುಗಳಿಗೂ ಮದುವೆ ಆಗಬೇಕು, ಅವರು ನೋಡಿ ಇಲ್ಲಿ ಬಂದು ನೋಡಿ ತಿಳ್ಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು, ಇನ್ನು ಹಿಂಗೆ ಬೇರೆ ರೈತರುಗಳಿಗೆಲ್ಲ ತಿಳಿಸ್ಬೇಕು ಅಂತ. ಓಕೆ ಓಕೆ. ನಿಮ್ಗೆ ತಮ್ಮನ ಸರ್ ಇವರು? ಹಾಂ, ನಾನು ತಮ್ಮ. ಹಾಂ, ಏನು ಅನಿಸುತ್ತೆ ಅಣ್ಣನ ಬಗ್ಗೆ? ಅವರು ಮಾಡ್ತಿರೋ ಮೋಟಿವೇಶನ್ ಇದು ನಮಗೆ ನೋಡಲಿಕ್ಕೆ ಮತ್ತೆ ಇದು ಮಾಡಲಿಕ್ಕೆ ಒಂಥರ ಹೆಮ್ಮೆ ಅನಿಸ್ತೈತೆ. ಓಕೆ, 5 ನಿಮಿಷ ಸುಮ್ಮನೆ ಇರಲ್ಲ, ಏನೋ ಒಂದು ಡೆವಲಪ್ ಅಥವಾ ಏನೋ ಒಂದು ಹೊಸ ಇದು ಮಾಡ್ತಿರ್ತಾರೆ, ಮಾಡ್ತಾ ಇರ್ತಾರೆ. ಈಗ ನಿಮ್ಮನ್ನು ನೋಡಿದಾಗ ಒಂದು ಖುಷಿ ಆಗುತ್ತೆ, ಇನ್ನೊಂದು ಕಡೆ ನೋಡಿದಾಗ ರೈತರದ್ದು ಅದರದೇ ಆದ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ. ಬೀಜಗಳು ಸರಿಯಾಗಿ ಸಿಗ್ತಾ ಇಲ್ಲ, ಆರೈಕೆ ಸರಿಯಾಗಿ ಆಗ್ತಾ ಇಲ್ಲ, ಆಮೇಲೆ ಆತ್ಮಹತ್ಯೆ ಅವ್ರಿಗೆ ಹೋಗೋ ಕಾರಣಗಳನ್ನ ಬೇಕಾದಷ್ಟು ನೋಡಿದ್ದೀವಿ, ಸಾಲ ಆಯಿತು ಅಂತಾರೆ, ಇದು ಹೇಗೆ ಅರ್ಥೈಸ್ಬೇಕು ಸರ್ ಹಂಗಾರೆ ಕೃಷಿನ? ನೋಡಿ ಸರ್, ಈಗ ನಂದು ಈಗ 2002 ದ್ರಾಕ್ಷಿ ಒಂದು 300 ಟನ್ನು ಹಾರ್ವೆಸ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಕಾಲಿಕ ಮಳೆ ಬಂತು, ಅಕಾಲಿಕ ಮಳೆ ಬಂದಾಗ ಎಲ್ಲ ಕೊಳತೋಯ್ತು. ನಾನು 30-40 ಲಕ್ಷ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬರೀ 2 ಲಕ್ಷ ಬಂತು, ಹಾಕಿದ ಖರ್ಚು ಬರಲಿಲ್ಲ. ಏನು ಮಾಡಿದೆ ಅಂದರೆ, ನಾನು 1982 ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ನಾನು ಗ್ರಾಹಕ ಆಗಿದ್ದೆ ಚಿಕ್ಕಬಳ್ಳಾಪುರ. ಅಲ್ಲಿ ಫಸ್ಟ್ 82 ಬರೀ 5,000 ಸಾಲ ಮಾಡಿದ್ದೆ, 5,000 ಸಾಲ ಮಾಡಿ ಮತ್ತು ಬೆಳೆ ಬಂದಾಗ ಕಟ್ಟಿ ಸಾಲ ಮಾಡಿ ಕಟ್ಟಿ 5,000 ಇವತ್ತು 5 ಕೋಟಿ ಸಾಲ ಕೊಡೋಕ್ಕೂ ರೆಡಿ ಇದ್ದಾರೆ ಅವರು ನನಗೆ. 5 ಕೋಟಿ ಕೊಡೋಕ್ಕೆ ತಯಾರಾಗಿದ್ದಾರೆ. ಆ ರೀತಿ ಬ್ಯಾಂಕಲ್ಲಿ ಒಂದು ವಿಶ್ವಾಸ ಇಟ್ಕೊಂಬಂದಿದ್ದೆ. ಆವಾಗ ದ್ರಾಕ್ಷಿ ಎಲ್ಲ ವೇಸ್ಟ್ ಆದಾಗ ಪೋಲ್ಟ್ರಿ ಮಾಡಬೇಕಂದಾಗ ಹೆಚ್ಚಿನ ಬಂಡವಾಳ ಬೇಕಾಯಿತು. ಹಾಗೋಗಿ ಬ್ಯಾಂಕಲ್ಲಿ ವಿಚಾರ ಮಾಡಿದಾಗ ನಮ್ಮ ರೆಕಾರ್ಡ್ ನೋಡಿ ಕರೆಕ್ಟಾಗಿತ್ತಲ್ಲ, ಕೊಡೋಕ್ಕೆ ತಯಾರಿದ್ರು. 2006 1,80,000 ಸಾಲ ಕೊಟ್ಟರು ಪೋಲ್ಟ್ರಿ ಮಾಡೋಕ್ಕೆ. ಅದು ಶಾರ್ಟೇಜ್ ಬಂತು, ಮತ್ತೆ 50,000 ಏನೇನ್ಸ್ ಕೊಟ್ಟರು. 2,30,000 ಮಾಡಿ ಒಂದು ಯೂನಿಟ್ ರೆಡಿ ಮಾಡಿದೆ 2006. 2007-08 ಆಮೇಲೆ 3 ವರ್ಷ ರನ್ನಿಂಗ್ ಮಾಡಿದೆ, ಒಂಥರ ಲಾಭದಾಯಕ ಕಾಣಿಸ್ತು. ಮತ್ತೆ ಇನ್ನೊಂದು ಯೂನಿಟ್ ಮಾಡ್ಬೇಕಂತ ಕೇಳಿದೆ ಬ್ಯಾಂಕಲ್ಲಿ, ಅದಕ್ಕೂ ಕೊಟ್ಟರು. ಅದಕ್ಕೆ 3 ಕೋಟಿ ಚಿಲ್ಲರೆ ಆಯಿತು ಖರ್ಚು. ಅದು ಎಲ್ಲ ಮಾಡಿ 2011 ಸ್ಟಾರ್ಟ್ ಮಾಡಿದೆ. 2 ಯೂನಿಟ್ ರನ್ನಿಂಗ್ ಆಗಿ 2017-18 ಅಷ್ಟೊತ್ತಿಗೆ ಅದ್ರ ಏನು ಸಾಲ ಮಾಡಿದೆ ಆ ಸಾಲ ಪೂರ್ತಿ ಬಗೆಹರಿಸ್ಕೊಂಡೆ. ಬಗೆಹರಿಸ್ಕೊಂಡೆ. ಈಗ ನಮ್ಮ ಚಿಕ್ಕಬಳ್ಳಾಪುರ ಕೆನರಾ ಬ್ಯಾಂಕಲ್ಲಿ ನಾನು VIP ಕಸ್ಟಮರ್ ಅಂತ ನನಗೆ ಹೆಚ್ಚಿನ ಇದು ಗೌರವ ಕೊಡ್ತಾರೆ. VIP ಕಸ್ಟಮರ್ ಅಂದರೆ ಎಲ್ಲ ಸವಲತ್ತುಗಳಿದೆ, ನಾವು ಬಳಸ್ಕೊಳ್ಳೋದು ಕರೆಕ್ಟಾಗಿ ಗೊತ್ತಿರಬೇಕು ಅಂತೀರಿ. ಯಾವ್ಯಾವ್ದಕ್ಕೋ ಸಾಲ ತಗೊಳ್ಳೋದು, ಇನ್ಯಾವುದಕ್ಕೋ ಬಳಸೋದು. ಬ್ಯಾಂಕ್ ಏನು ಮಾಡ್ತಾರಂದರೆ 1 ರೂಪಾಯಿಗೆ ಬಡ್ಡಿ ಕೊಡೋದು ಅವರು. ಲೋಕಲ್ ಜನ ಯಾರು 1 ರೂಪಾಯಿಗೆ ಬಡ್ಡಿ ಕೊಡಲ್ಲ. ನಾವು ಒಡವೆ ಅಡ ಇಟ್ಟು ಇದು ಮಾಡಿದ್ರೆ 2-3 ರೂಪಾಯಿ 5 ರೂಪಾಯಿ ಕೊಡ್ತಾರೆ. ಬ್ಯಾಂಕವ್ರು 1 ರೂಪಾಯಿ ಕೊಡೋದು. ಆ ಬ್ಯಾಂಕ್ನ ಏನು ಮಾಡಬೇಕಂದ್ರೆ ಬೆಳೆಸ್ಬೇಕು. ಬ್ಯಾಂಕು ನಮ್ಗೆ ಸಾಲ ಕೊಟ್ಟು ನಾ ಬೆಳೀಲಿ ಅಂತ ನಮಗೆ ಸಾಲ ಕೊಡ್ತಾರೆ, ನಾವು ಬೆಳಿಬೇಕು. ಬ್ಯಾಂಕಿಗೆ ಮತ್ತೆ ತುಂಬಬೇಕು. ಬ್ಯಾಂಕು ಬೆಳೀತದೆ, ಬ್ಯಾಂಕು ಬೆಳೀತೈತೆ, ನಾವು ಬೆಳಿತೀವಿ. ಆರೋಗ್ಯಕರ ವಾತಾವರಣ ಅದು. ಕೆಲವರು ಬ್ಯಾಂಕಲ್ಲಿ ಸಾಲ ಮಾಡಿದ್ರೆ ಬ್ಯಾಂಕ್ ಕಡೆನೇ ಹೋಗಲ್ಲ. ಇನ್ನೊಂದು ನಮ್ಗೇನಾಗ್ಸ್ಕೊಂಡು ಬ್ಯಾಂಕ್ ಸಾಲ ಮಾಡಿದ್ವಿ, ಬೆಳೆ ನಷ್ಟ ಆಯಿತು, ತೊಂದರೆ ಆಯಿತು, ಬ್ಯಾಂಕಲ್ಲಿ ಹೋಗಿ ರಿಕ್ವಿಜೇಷನ್ ಮಾಡಿಕೊಂಡು ಬಂದು ಸರ್ವೆ ಮಾಡಿ ನೋಡಿ ಅವರು ಈ ಸತಿ ಕಟ್ಟಕ್ಕಂತ ಮುಂದೊಂದು ವರ್ಷಕ್ಕಾದ್ರೆ ಟೈಮ್ ಕೊಡ್ತಾರೆ. ಆ ರೀತಿ ಬ್ಯಾಂಕನ್ನು ಬಳಸ್ಕೊಂಡು ಯುಟಿಲೈಸ್ ಮಾಡ್ಕೊಬೇಕು. ಕೆಲವೊಂದು ಏನು ಮಾಡ್ತಾರೆ, ಸಾಲ ಮಾಡ್ತಾರೆ ಮತ್ತು ಬ್ಯಾಂಕ್ ಕಡೆ ಹೋಗೋದೇ ಇಲ್ಲ. OTS ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಂಡು ಸಾಲ ತೀರಿಸ್ಕೊಂಡ್ಬರ್ತಾರೆ, ಮತ್ತು ಬ್ಯಾಂಕಲ್ಲಿ ಅವ್ರ ಸೌಲಭ್ಯ ಸಿಗಲ್ಲ ಅಂತ ನಾನು ಸುಮಾರು ನಮ್ಮ ರೈತ ಮಿತ್ರರಿಗೆ ಹೇಳೋದಿಷ್ಟೇ. OTS ಹೋಗ್ಬೇಡಿ, ನಿಮ್ಮಲ್ಲಿರೋ ಎಷ್ಟಾದಷ್ಟು ಹಣ ಕಟ್ಟಿ ಬ್ಯಾಂಕಲ್ಲಿ ತಿರುಗಿ ಸಾಲ ತಗೊಡಿ, ಕಟ್ಟಿ ಸಾಲ ತಗೊಡಿ. 1 ರೂಪಾಯಿ ಬಡ್ಡಿಗಿಲ್ಲೋ ಯಾರು ಕೊಡಲ್ಲ ನಿಮಗೆ. ಆಮೇಲೆ ಬೆಳೆ ಹೆಚ್ಚು ಕಮ್ಮಿ ಆಯ್ತು, ಕಟ್ಟಕ್ಕಾಗಲಿಲ್ಲ, ಮನೆ ಹತ್ರ ಬಂದು ತಮಟೆ ಹೊಡಿ ಎಲ್ಲ ನೋಟಿಸ್ ಕೊಡಲ್ಲ ಬ್ಯಾಂಕ್ ಅವರು. ಲೋಕಲ್ ಆದರೆ ಗಲಾಟೆ ಮಾಡ್ತಾರೆ. ಅದರಿಂದ ಬ್ಯಾಂಕ್ ನಡೆಸ್ಕೊಡಿ. ನನ್ನ ಇಷ್ಟು ನಾನು ಬೆಳಿಬೇಕಾದ್ರೆ ನನ್ನ ಚಿಕ್ಕಬಳ್ಳಾಪುರ ಶಾಖೆ ಕೆನರಾ ಬ್ಯಾಂಕ್ ಅವರೇ ಮೂಲ ಕಾರಣ.
ಆಮೇಲೆ ಸರ್ಕಾರಿ ಸವಲತ್ತುಗಳನ್ನು ಕೂಡ ಸಬ್ಸಿಡಿ ರೂಪದಲ್ಲಿ ಕೂಡ ನಿಮ್ಗೆ ಬಳಕೆ ಆಗಿದೆ ತಗೊಳ್ಳೋದ್ರಿಂದ. ಸರ್, ನಾನು ಯಾವುದಕ್ಕೂ ಸಬ್ಸಿಡಿ ಬೇಕು ಅಂತಂದು ಇವತ್ತಿಗೂ ಸರ್ಕಾರ ಕೈ ಹಚ್ಚಿರೋನೇ ಅಲ್ಲ. ಹೋಗಿಲ್ಲ, ಆ ಸರ್ಕಾರಕ್ಕೆ ಅಲ್ಲಿ ಹೋದಾಗ ಅವ್ರು ಕೇಳೋ ಡಾಕ್ಯುಮೆಂಟ್ಸು, ಅವ್ರು ಕೇಳೋ ಕಾಗದ ಪತ್ರಗಳು ಈಗ ಓದಕ್ಸೋದೇ ಒಂದು ದೊಡ್ಡ ಚಿಂತೆ ಆಗುತ್ತೆ. ಅಲ್ಲಿ ಹೋರಾಟ ಮಾಡಿ ಅಷ್ಟು ಟೈಮ್ ಕಳೆಯೋಕೆ ನಮ್ಗೆ ಇಷ್ಟ ಆಗಲ್ಲ. ನಾವು ಶ್ರಮ ಪಟ್ಟು ದುಡಿಮೆ ಮಾಡಿ ದುಡಿಮೆ ಸಂಪಾದನೆ ಮಾಡಿ ಮಾಡಬೇಕೆ ಹೊರತು ಒಬ್ಬರು ಕೊಡೋದು ಕೈ ಇಟ್ಕೊಂಡು ಆಸೆ ಬಿದ್ದುಕೊಂಡು ಇದು ಮಾಡೋದು ಅದೇನು ಸುಖ ಇಲ್ಲ. ನೀರಾವರಿಗಂತೇಳಿ ನನಗೆ ಡ್ರ್ಯಾಗನ್ ಫ್ರೂಟ್ ಬೆಳೆ ನೆಟ್ಟಾಗ ಆಗ ಡ್ರಿಪ್ ಇರಿಗೇಷನ್ ಇದಕ್ಕೊಂದಷ್ಟು ಸಬ್ಸಿಡಿ ಸಿಕ್ತು. ಅಷ್ಟು ಬಿಟ್ಟರೆ ನನಗೆ ಇನ್ಯಾವುದು ಸಬ್ಸಿಡಿ ನಾನು ತೊಗೊಂಡಿಲ್ಲ. ಸಬ್ಸಿಡಿ ಬೇಕು ಅಂತ ನಾನು ಅದಕ್ಕೆ ಆಫೀಸ್ಗಳು ಅಲಿಯೋಕ್ಕೆ ಹೋಗಲ್ಲ ನಾನು. ಹ್ಞೂ ಹ್ಞೂ. ಈಗ ಡ್ರ್ಯಾಗನ್ ಫ್ರೂಟ್ ಎಷ್ಟು ಎಕರೆ ಇದೆ ಸರ್? ಡ್ರ್ಯಾಗನ್ ಫ್ರೂಟ್ 15 ಎಕರೆ ಇದೆ. ಒಂದು ವರ್ಷದ ಬೆಳೆನ ಇದು ತಿಂಗಳು? ಅದು ವರ್ಷದ ನಾಟಿದ್ದು ಒಂದು ವರ್ಷಕ್ಕೆ ಬೆಳೆ ಬರುತ್ತೆ. ಅದು ಜನರಲ್ ಆಗಿ ಜೂನ್ನಲ್ಲಿ ಶುರುವಾಗುತ್ತೆ, ನವಂಬರ್ವರೆಗೂ ಬರ್ತಾ ಇರುತ್ತೆ. ಅಂತಂತವಾಗ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ? ಎಕರೆಗೆ ಚೆನ್ನಾಗಿ ಬಂದರೆ 3ನೇ ವರ್ಷದಿಂದ 10 ಟನ್ ಎಕರೆಗೆ ಬೆಳಿಬೋದು. ಏನು ರೇಟ್ ಇದೆ ಸರ್ ಟನ್ಗೆ? ಆವ್ರೇಜ್ ಟನ್ಗೆ 100 ರೂಪಾಯಿ ಕೆ ಜಿ ಇದ್ರೆ 1 ಲಕ್ಷ ರೂಪಾಯಿ ಆಗುತ್ತೆ ಟನ್. 1 ಲಕ್ಷ ರೂಪಾಯಿ ಆಗುತ್ತೆ. ಓಕೆ. ಇವತ್ತು ಮೇಜರಾಗಿ ರಿಲಯನ್ಸ್ ಅವ್ರಿಗೆ, ಬಿಗ್ ಬಾಸ್ಕೆಟ್ ಅವ್ರಿಗೆ, ಈ ಮಾಲ್ಗಳವ್ರಿಗೆ ನಾನೇ ಸಪ್ಲೈ ಕೊಡ್ತೀನಿ. ಆಮೇಲೆ ಬೆಂಗಳೂರಲ್ಲಿ ಫ್ರೂಟ್ ಮಾರ್ಕೆಟಲ್ಲಿ ಚಕ್ಕರಪಾಣಿ ಅನ್ನೋ ಮಂಡಿ ಇದೆ, ಅವ್ರಿಗೆ ಪ್ರತಿದಿನ ಗಾಡಿ ಕಳಿಸ್ತೀವಿ. ಇಲ್ಲಿಂದ ಪ್ಯಾಕ್ ಮಾಡಿ, 10 ಕೆಜಿ ಪ್ಯಾಕ್ ಮಾಡಿ ನಮ್ಮದೇ ಸಿಂಬಲ್ಲು ನಮ್ಮದೇ ಮಾರ್ಕ್ ಮಾಡಿ ಅಲ್ಲಿ ಕಳಿಸ್ತೀವಿ. ಅಲ್ಲಿ ಮಾರಾಟ ಆಗ್ತಿದೆ. ಇನ್ನು ಓವರ್ ಲೋಡ್ ಬಂದಾಗ ಮಡ್ರಾಸ್ ಕಳಿಸ್ತೀವಿ, ಚೆನ್ನೈ ಕಳಿಸ್ತೀವಿ, ಹೈದರಾಬಾದ್ ಕಳಿಸ್ತೀವಿ, ಮಂಗಳೂರು ಈ ಕಡೆ ಎಲ್ಲ ಕಳಿಸ್ಕೊಡ್ತೀವಿ. ಓ, ಮಾರ್ಕೆಟಿಂಗ್ ಹಿಂಗೆಲ್ಲ ಇದೆ. ಇನ್ನು ನೀವು ಹೇಳೋ ಪ್ರಕಾರ 16 ಎಕರೆ ಅಂತಂದ್ರೆ 160 ಕ್ವಿಂಟಲ್, 1 ಕೋಟಿ 60 ಲಕ್ಷ ಇಟ್ಕೋಬೋದು ಇದನ್ನು ಅಲ್ವಾ ವರ್ಷಕ್ಕೆ? ಬಟ್ ಹೆಂಗೆ ಬಿಲ್ಡ್ ಮಾಡಿದ್ರಿ ಸರ್ ಮಾರ್ಕೆಟು ಇದನ್ನು? ಹೀಗೆಲ್ಲ ಯಾರು ಮಕ್ಕಳು ನೀವು ಸೇರಿ ಪ್ಲ್ಯಾನ್ ಮಾಡಿದ್ರಿ ಹೇಗಿದು? ಅಲ್ಲ, ವರ್ಷ ವರ್ಷ ಹೋಯ್ತು ಅದೇ ನಮಗೆ ಕಲಿಸುತ್ತೆ ಹೆಂಗೆ ಮಾಡ್ಬೇಕು ಅನ್ನೋದು. ಬಾಲಿಲ್ಲಿದ್ದಾಗ ಯೋಚನೆ ಮಾಡ್ತೀವಿ. ಬಾಕ್ಸ್ ಎಲ್ಲ ಕಾಟನ್ ಬಾಕ್ಸ್ ಎಲ್ಲ ನಾವೇ ರೆಡಿ ಮಾಡಿ ಮೊದಲೇ ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ, ನಮ್ಮದೇ ಸಿಂಬಲ್ ಮಾಡಿಬಿಟ್ಟು. ಅವಾಗ ಆರ್ಡ್ರ್ ತಗೊಳ್ತೀವಿ, ಆರ್ಡ್ರ್ ತಗೊಂಡು ಯಾಕೆ ಕಡೆ ಆರ್ಡ್ರ್ ಇದೆ. ಫಸ್ಟ್ ಗ್ರೇಡ್ ಎಲ್ಲ ರಿಲಯನ್ಸ್, ಇಲ್ಲಿ ಫ್ರೂಟ್ ಮಾರ್ಕೆಟು. ಸೆಕೆಂಡ್ ಗ್ರೇಡು ಮಡ್ರಾಸು ಚೆನ್ನೈಗೆ, ಥರ್ಡ್ ಗ್ರೇಡ್ ಹೈದರಾಬಾದು. ಅದ್ಯಾಕೆ ಹಂಗೆ ಮಾಡಿದಿರಿ? ಅಂದರೆ ಅದು ಒಂದೇ ಸೈಜ್ ಬರಲ್ವಲ್ಲ, ಸೈಜ್ ಡಿಫ್ರೆನ್ಸ್ ಇದ್ದಾಗ ಆ ಸೈಜ್ ಕ್ವಾಲಿಟಿ ಪ್ರಕಾರ ಮಾರ್ಕೆಟಿಂಗ್ಗೆ ಮಾಡ್ತೀರಿ? ಮಾಡ್ತೀವಿ. ಒಟ್ಟಿನಲ್ಲಿ ನಿಮ್ಗೆ ಇಲ್ಲಿ ಬೆಳೀತಕ್ಕಂಥ ಪ್ರತಿದು ಒಂದೊಂದು ಅಗಳಿಗೂ ಒಂದೊಂದು ಬೀಜಕ್ಕೂ ಇಲ್ಲಿ ಬೆಲೆ ಇದೆ, ಮಾರ್ಕೆಟ್ ಇದೆ, ಇದೆ, ಚಿಂತೆ ಇಲ್ಲ. ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡಿದಾಗ ಇಷ್ಟು ಸರಳ ಅಂತ ಅನಿಸುತ್ತೆ. ಯಾಕೆ ನಾವು ಪಕ್ಕದ ಕಂಪೌಂಡ್ ದಾಟಿದ್ರೆ ಅಷ್ಟಿದೆ ಅಂತ ಇವತ್ತಿಗೆವರೆಗೆ ಅರ್ಥ ಆಗಿಲ್ಲ ನನಗೆ. ಈಗ ಎಲ್ಲ ಕಡೆ ಸಹ ಯಾವ ಫೀಲ್ಡಲ್ಲಿ ಲೇಬರ್ ಪ್ರಾಬ್ಲಮ್ ಇಲ್ಲ, ಯಾವ ಫೀಲ್ಡ್ಗೆ ಹೋದರೂ ಲೇಬರ್ ಪ್ರಾಬ್ಲಮ್ ಇದೆ, ಲೇಬರ್ ಪ್ರಾಬ್ಲಮ್ ಇಲ್ಲದೆ ಇಲ್ಲ. ಈಗ ಜನರಲ್ ಆಗಿ ನಾವು 500 ಕೊಡೋ ಹತ್ರ 200 ರೂಪಾಯಿ ಹೆಚ್ಚಿಗೆ ಕೊಟ್ಟು ಅವ್ರಿಗೆ ಒಳ್ಳೆ ಸೌಲಭ್ಯ ಕೊಟ್ಟು ಒಳ್ಳೆ ಇದು ಮಾಡಿದ್ರೆ ಅವ್ರಿಗೆ ಅವರೇ ಹುಡ್ಕೊಂಡು ಬರ್ತಾರೆ ಅಲ್ವ? ಓಕೆ ಓಕೆ. ಹಾಂ, ಅವ್ರಾಗ ಅವರೇ ಹುಡ್ಕೊಂಡು ಬರ್ತಾರೆ ನಮ್ಮಲ್ಲಿ. ಈಗ ನಾನು ನಮ್ಮಲ್ಲಿ ನೋಡಿ 120-130 ಜನ ಇದ್ದಾರೆ, 130 ಜನ ಇದ್ದಾರೆ. 130 ಜನಕ್ಕೂ ನಾವೀಗ ನಮ್ಮಲ್ಲಿ ಸ್ಟಾರ್ಟ್ ಮಾಡಿದ್ದು 2017 ಅದಕ್ಕೆ ಮುಂಚೆಯಿಂದ ಇದ್ದರು. ಲಾರ್ಜ್ ಸ್ಕೇಲ್ ಆಗಿ ಮಾಡಿದ್ದು 2016 ಮಾಡಿದ್ದೀವಿ, ಅವತ್ತಿಂದ ಇವತ್ತವರೆಗೂ ನಡೀತಾನೆ ಇದೆ. ಆಮೇಲೆ ನಮ್ಮಲ್ಲಿ ಒಂದು ಡಿವಿಷನ್ ಮಾಡಿದ್ದೀವಿ, ಪೌಲ್ಟ್ರಿ ಡಿವಿಷನೇ ಬೇರೆ, ಸೋಲಾರ್ ಡಿವಿಷನೇ ಬೇರೆ, ಡ್ರ್ಯಾಗನ್ ಫ್ರೂಟೇ ಬೇರೆ, ದಾಳಿಂಬೆನೇ ಬೇರೆ. ಈಗ ಡಿವಿಷನ್ಗಳು ಮಾಡಿಬಿಟ್ಟು ಒಂದೊಂದು ಡಿವಿಷನ್ಗೆ ಒಬ್ಬ ಮ್ಯಾನೇಜರ್ ಕೊಟ್ಟಿದ್ದೀವಿ. ಆ ಮ್ಯಾನೇಜರ್ ಕೈ ಕೆಳಗೆ 10 ಜನ 15 ಜನ ಲೇಬರ್ ಕೊಟ್ಟಿರ್ತೀವಿ. ಓಕೆ, ಹಂಗೆ. ಓ, ನಿಮಗೆ ಕಾಂಟ್ಯಾಕ್ಟ್ ಆಗೋರು 10 ಜನ ಮ್ಯಾನೇಜರ್ಗಳು, ಅವ್ರನ್ನ ಕರೆಸಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಲ್ಲೆಲ್ಲಿ ಏನೇನು ನಡೀತಿದೆ ಅಂತ. ಓಕೆ. ಹಾಂ, ನಾವು ಲೇಬರ್ ಹತ್ರ ಎಲ್ಲ 120 ಜನ ಕಾಲು ಇರೋಕ್ಕಾಗಲ್ಲ ನಾವೇ ಹೋಗಿ. ಅದು ಒಂದೊಂದು ವಿಂಗ್ ಒಂದೊಂದು ಇದಕ್ಕೆ ಒಂದೊಂದು ಸೆಕ್ಷನ್ಗೆ ಒಬ್ಬೊಬ್ರು ಇರ್ತಾರೆ. ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ಏನಪ್ಪ ಏನಾಯ್ತು ಕೆಲಸ ಏನು ಮಾಡ್ತೀವಿ, ನಾಳೆ ಏನು ಮಾಡಿಸ್ಬೇಕು, ಏನು ಮಾಡು ಅಂತೇಳಿ ಅವ್ರಿಗೆ ಡೈರೆಕ್ಷನ್ ಕೊಡ್ತೀವಿ, ಅವ್ರು ಮಾಡ್ತಾರೆ. ಏನು ಈಗ ಸುಮಾರು ಜನ ನಿಮ್ಮನ್ನು ಇಲ್ಲಿ ಬಂದು ತೋಟ ನೋಡ್ತಾರೆ, ಏನೋ ಸ್ಫೂರ್ತಿಯಾಗಿ ಏನಾದರೂ ಮಾಡಿದಾರೆ ಅಂತ ಅನ್ಸುತ್ತೆ ನಿಮಗೆ? ಏನು ಸುಮ್ಮನೆ ಬರೀ ನೋಡ್ಕೊಂಡು ಹೋಗ್ತಾರೆ? ಡ್ರ್ಯಾಗನ್ ಫ್ರೂಟ್ ಬೇಕಾದಷ್ಟು ಮಾಡಿದ್ದಾರೆ. ಪೌಲ್ಟ್ರಿಗಳು ಯಾರೋ ಒಂದು 2-3 ಮಾಡಿದ್ದಾರೆ ಪೌಲ್ಟ್ರಿಗೆ, ಯಾಕಂದರೆ ಇನ್ವೆಸ್ಟ್ಮೆಂಟ್ ಬಂಡವಾಳ ಜಾಸ್ತಿ ಬೇಕು, ಅಷ್ಟು ಬಂಡವಾಳ ದೊರೆಯಲ್ಲ. ಕೆಲವ್ರು ಧೈರ್ಯ ಇರಲ್ಲ ಮಾಡೋಕ್ಕೆ, ಧೈರ್ಯ ಇರಲ್ಲ. ಸಾಲ ಮಾಡಿ ಇಷ್ಟೊಂದು ಮಾಡಿ ಏನಪ್ಪ ಬ್ಯಾಚ್ ಏನು ರೋಗ ಬಂದು ಹೋಗ್ಬಿಟ್ರೆ ಏನು ಮಾಡೋದು, ಸಾಲ ಮೈ ಮೇಲೆ ಬರುತ್ತಲ್ಲ ಅನ್ನೋ ದೃಷ್ಟಿಯಿಂದ ಹೆದರ್ತಾರೆ ಮಾಡೋಕ್ಕೆ. ಮತ್ತು ನಿಮಗೂ ಆ ಭಯ ಇರಲಿಲ್ವ ಅಂತ? ನನಗೆ ಭಯ ಇರಲಿಲ್ಲ ಅಂದರೆ ನಂದೊಂದೇ ತೀರ್ಮಾನ, ನಾನು ಭೂತಾಯಿ ದುಡಿಯೋಕೆ ಹೊರಟಿದ್ದೀನಿ, ಭೂತಾಯಿ ಯಾವತ್ತೂ ಕೆಡಿಸಲ್ಲ.
ಶ್ರದ್ಧೆ ಬಿಟ್ಟು ದುಡಿದ್ರೆ ಯಾವತ್ತೂ ಕೆಡಿಸಲ್ಲ. ಕೈ ಕೆಸರಾದ ಬಾಯಿ ಮೊಸರು ಎಂದು ಹಿರಿಯರು ಮಾತು ಸತ್ಯ. ಕೈ ಕೆಸರು ಮಾಡಿಕೊಂಡ್ರೆ ಈ ಬೆಳೆ ಹೋದ್ರೆ ಇನ್ನೊಂದು ಬೆಳೆ ಸಿಗುತ್ತೆ ಅನ್ನೋ ಉದ್ದೇಶದ ಮೇಲೆ ಧೈರ್ಯ ಮಾಡಿದ್ದೀನಿ. ನಮ್ಗೆ ಕೆಟ್ಟಿಲ್ಲ ಕೆಟ್ಟಿಲ್ಲ. ಅದ್ಭುತ ಸರ್. ಸರ್, ವರ್ಷಕ್ಕೆ ಖರ್ಚು ಎಷ್ಟಿದೆ ಸರ್ ನಿಮ್ಮದು? ಸರ್, ಪ್ರತಿ ತಿಂಗಳು ಈಗ ನಂದು 14-15 ಲಕ್ಷ ಸ್ಯಾಲ್ರಿ ಕೊಡೋಕ್ಕೆ ಬೇಕಾಗುತ್ತೆ. 15 ಲಕ್ಷ ಬರೀ ಸ್ಯಾಲ್ರಿ ಕೊಡ್ತಾ ಇದ್ದೀರಿ? ಸ್ಯಾಲ್ರಿ ಕೊಡ್ತೀವಿ. ತಿಂಗಳಿಗೆ 20 ಲಕ್ಷ ಕ್ಯಾಂಟೀನು, ಕ್ಯಾಂಟೀನ್ ಮೇಂಟೆನೆನ್ಸು, ಎಲೆಕ್ಟ್ರಿಕ್ ಬಿಲ್ಲು, ಡೀಸೆಲ್ದು ಎಲ್ಲ 20 ಲಕ್ಷ ಬೇಕು ಸರ್ 20 ಲಕ್ಷ. ವರ್ಷಕ್ಕೆ ಒಂದು 2.5 ಕೋಟಿ ಖರ್ಚು ಇರುತ್ತೆ. ಈಗ ಈ ವರ್ಷ ನೋಡಿ, ಡ್ಯಾಗ್ರಾನು ಇದೊಂದು 100 ಟನ್ ಆಗುತ್ತೆ, ದಾಳಿಂಬೆ ಒಂದು ಪ್ಲಾಟಲ್ಲಿ ಒಂದು 200 ಟನ್ ಆಗುತ್ತೆ, ಇನ್ನೊಂದು ಪ್ಲಾಟಲ್ಲಿ ಒಂದು 500-600 ಟನ್ ಆಗುತ್ತೆ. ಒಂದು 700-800 ಟನ್ ಬೆಳಿಬೇಕು, 1000 ಟನ್ ಬೆಳಿಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀವಿ. ಈ ವರ್ಷ ಬೆಳೆಯೋಕ್ಕಾಗಲ್ಲ, ಮುಂದಿನ ವರ್ಷ ಅದು 1000 ಟನ್ ರೀಚ್ ಆಗಬೇಕು ಅಂತೇಳಿ ಒಂದು ಟಾರ್ಗೆಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಓ, ಹಂಗೆ ಟಾರ್ಗೆಟ್. ಹಾಂ, ಇದು ಇಷ್ಟಾಯಿತು, ಏನೋ ನಡೀತಾ ಇದೆ, ಹಂಗಿಲ್ಲ ನಿಮ್ಮದು, ಇನ್ನೂ ಮಾಡೋಣ ಅಂತ. ಹಾಂ, ಎಂಡ್ ಇಲ್ವಲ್ಲ ಸರ್, ಕಲಿಯೋದೇ ಇದೆ. ಹಾಂ, ಈಗ ಈ ಸತಿ ಒಂದು 750-800 ಟನ್ ಆಗ್ಬೋದು. ಅದಕ್ಕೆ ಇನ್ನೊಂದು ಕಡೆ ಈ ಸತಿ ಜಮೀನು ತೆಗೆದಿದ್ದೀವಿ, ಇನ್ನೊಂದು ಹಳ್ಳಿ ಕಡೆ, ಅಲ್ಲಿ ಇಂಪ್ರೂವ್ ಮಾಡಿ ಅಲ್ಲಿ ದಾಳಿಂಬೆ 1000 ಟನ್ನು ನಡೀತಾರೆ. 1000 ಟನ್ ಬೆಳಿಬೇಕು ನಾನು. 1 ಟನ್ಗೆ ಎಷ್ಟದು ದಾಳಿಂಬೆ? ಇವತ್ತು ಒಳ್ಳೆ ರೇಟ್ ಇದೆ, 1 ಟನ್ಗೆ ಇವತ್ತು 2 ಲಕ್ಷ ಇದೆ. 1 ಟನ್ಗೆ 2 ಲಕ್ಷ ಇದೆ. ಹಾಂ, ಅದ್ಭುತ ಅದ್ಭುತ. ಈ ಇಷ್ಟು ದುಡಿದು ಕೂಡ ಯಾವತ್ತೂ ಹಂಗೆ ಅನಿಸಿಲ್ವ ಸರ್, ಸಾಕು ಅಂತ ಅನಿಸಿಲ್ಲ, ಇನ್ನೂ ದುಡಿಬೇಕಂತಿದೆ ಸರ್. ಸಾಕು ಅಂತ ಏನು ಮಾಡ್ಬೇಕು ಸರ್, ಸಾಕು ಅಂತ ಏನೋ. ಇವಾಗ ನಾವು ಎಸ್ಟಾಬ್ಲಿಷ್ ಮಾಡಿದಷ್ಟು ಅಷ್ಟು ಜನ ಕೆಲಸ ಸಿಗುತ್ತೆ, ಕೆಲಸ ಕೊಡ್ಬೋದು, ಇದು ಮಾಡ್ಬೋದು. ಬಟ್ ಶುರುವಿನಲ್ಲಿ ಯಾರು ಹೇಳಿದ್ದು ಅಂತ, ಇದು ಏನು ಹುಚ್ಚುತ್ತಾನಪ್ಪ, ಇದು ಮಾಡೋಕ್ಕೆ ಸಾಧ್ಯನಾ? ಯಾಕೆ ಬೇಕಾದಷ್ಟು ಗೇಲಿ ಮಾಡಿದ್ದಾರೆ. ಮಾಡಿ 2006 2.3 ಕೋಟಿ ಸಾಲ ಮಾಡಿದ್ನಲ್ಲ, ಆಗ ಎಲ್ಲ ಪ್ರಪಂಚ ಎಲ್ಲ ನಗಾಡಿದ್ರು. ಹೋಯ್ತು, ಪೌಲ್ಟ್ರಿ ಮೇಲೆ 2 ಕೋಟಿ ಸಾಲ ಮಾಡಿದ್ದಾನೆ, ಹೋಯ್ತು, ಇನ್ನು ಆಸ್ತಿ ಪಾಸ್ತಿ ಎಲ್ಲ ಹೋಗ್ಬಿಡುತ್ತೆ, ಬ್ಯಾಂಕು ಮುಟ್ಕೊಳಕ್ಬಿಡ್ತಿತ್ತು ಅಂತ ಇದು ಮಾಡ ಗೇಲಿ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಅಣ್ಣ ಎಲ್ಲರೂ ಗೇಲಿ ಮಾಡಿದ್ರು. ಅದು ಒಂದು ಧೈರ್ಯ, ಆಗಲಿ ನೋಡೋಣ, ದುಡಿಮೆ ಮಾಡೋಣ. ನಾವು ಜೂಜಾಟಕ್ಕೆ ಹೋಗಿಲ್ಲ, ಕುಡ್ತಕ್ಕೆ ಚಟ ಇಲ್ಲ, ಜೂಜ್ಗೆ ಹೋಗಿಲ್ಲ, ಸುಳ್ಳೆತನ ಇಲ್ಲ, ಭೂತಾಯಿ ಮೇಲೆ ನಮ್ಮ ಮಾಡೋಕ್ಕೆ ಹಾಕಿದ್ದೀನಿ ಬಂಡವಾಳ, ನೋಡೋಣ ಏನಾಗುತ್ತಂತ ಧೈರ್ಯ ಬಂದು ಮಾಡಿದೆ. ಆ ಭೂದೇವಿ ಅದೇ ರೀತಿ ನನ್ನ ಉಳಿಸ್ಕೊಟ್ಟಿದ್ದಾಳೆ. ಬಟ್ 100 ಖುಷಿಯಾಗೋದು ಏನು ಅಂದರೆ, 130 ಕುಟುಂಬ ಇಲ್ಲಿ ನಿರಂತರವಾಗಿ ಅವ್ರ ಜೀವನ ಮಾಡೋಕ್ಕಾಯ್ತು, ಅವ್ರ ಬದುಕು ಕಟ್ಟಿಕೊಟ್ಟಿದ್ದೀರಿ ಅಲ್ವಾ? ಆಮೇಲೆ ಹಾಲಿನ ಡೈರಿ ಇದೆ ಅಂತ ಹೇಳಿದಿರಿ, ಒಂದಿಷ್ಟು ಪ್ರಾಣಿಗಳು ಬದುಕ್ತಾ ಇದೆ, ಒಬ್ಬ ರೈತ ಬದುಕೋದೆಲ್ಲ ಏನೇನೆಲ್ಲ ಸಾಧ್ಯತೆಗಳಿದೆ ನೋಡಿ ಸರ್. ಕುರಿ ಒಂದು 400 ಕುರಿ ಇತ್ತು, ಮೊನ್ನೆ ಸಂಬರಲ್ಲೆಲ್ಲ ಕುರಿ ಮಾರಿಬಿಟ್ಟೆ. ಅದೊಂಥರ ಸಿಡುಬು ಕಾಯಿಲೆ ಬಂತು ಕುರಿಗೆ, ಆ ಸಿಡುಬು ಕಾಯಿಲೆ ಬಂದಾಗ ಕಂಟ್ರೋಲ್ ಮಾಡೋಕ್ಕಾದಕ್ಕೆಲ್ಲ ಮಾರಿಬಿಟ್ಟೆ. ಈಗ ಒಂದು 20-30 ಕುರಿ ಮೇಕೆ ಇದೆ. ಆಮೇಲೆ ಈ ದಾಳಿಂಬೆ ಆದಮೇಲೆ ಹುಲ್ಲು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಮೊದಲಿಂದನೂ ಹೈನುಗಾರಿಕೆ ಇತ್ತು ಅಂದರೆ ಮನೆ ಮಟ್ಟಕ್ಕೆ ಒಂದು 2-3 ಎಮ್ಮೆ ಕಟ್ಕೊಂಡಿದ್ದೆ. ಈ ಹುಲ್ಲು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಹರಿಯಾಣದಿಂದ 3 ಎಮ್ಮೆಗಳು ತರಿಸಿ 3 ಎಮ್ಮೆಗಳು ಮಾಡಿದೆ ಒಂದು ಮಿನಿ ಡೈರಿ. ನಮ್ಮ ಹುಲ್ಲು ವೇಸ್ಟ್ ಆಗಬಾರ್ದು ಪ್ರಾಡಕ್ಟು, ಈ ಹುಲ್ಲನ್ನ ಬಳಸ್ಕೊಬೇಕಂದೇಳಿ ಮಾಡಿ ಮಾಡಿ ಮೈಂಟೈನ್ ಮಾಡ್ತಿದ್ದೀವಿ. ಪ್ರತಿದಿನ ಈಗ 350-400 ಲೀಟ್ರ್ವರೆಗೂ ಹಾಲಿಗೆ ಸಪ್ಲೈ ಮಾಡ್ತಿದ್ದೀವಿ. ಕಾಂತಿ ಸ್ವೀಟ್ಸ್ವರೆಗೆ ಹೋಗ್ತಿದ್ದೆ. ಹೌದಾ? ಅಂದರೆ ಡೈರೆಕ್ಟ್ ನಾವು ಕಾಂಟ್ಯಾಕ್ಟ್ ಇಲ್ಲ ಕಾಂತಿ ಸ್ವೀಟ್ಸ್ಗೆ. ಮಿಡ್ಲ್ ಇನ್ನೊಬ್ಬರದು ನಾಯ್ಡು ಫಾರಂ ಅಂತಿದ್ದೆ, ಅವ್ರದ್ದು ಒಂದು 300 ಲೀಟ್ರ್ ಹಾಲು ಬರುತ್ತೆ. ಅವ್ರದ್ದು ಅವ್ರು ನಮ್ಮಲ್ಲಿ ತಗೊಂಡೋಗಿ ಅವರು ನಮ್ಮದು ಅವ್ರು ಮಾರ್ಕೆಟ್ ಮಾಡ್ತಾರೆ. ನನಗೆ ಒಳ್ಳೆ ಬೆಲೆನೇ ಕೊಡ್ತಾರೆ, 50 ರೂಪಾಯಿ 1 ಲೀಟ್ರ್ ಕೊಡ್ತಿದ್ದೆ. 50 ರೂಪಾಯಿ 1 ಲೀಟ್ರ್ ಕೊಡ್ತಾರೆ. ಇವು ಇದಕ್ಕೆ ಹಾಕೋದ್ರಿಂದ ಬರೀ ಇದು ಹೇಗೆ? 50 ರೂಪಾಯಿ. ಹಾಂ, ಇಲ್ಲಿ 50 ರೂಪಾಯಿ ಸಿಗುತ್ತೆ ಅಂದರೆ ಪ್ಯೂರ್ ಹಾಲು. ಪ್ಯೂರ್ ಹಾಲು 3 ಎಮ್ಮೆ ಅದಲ್ಲ. ಹಾಂ, 3 ಎಮ್ಮೆ ಮತ್ತು ಹಸುಗಳದ್ದು ನಮ್ಮದು. ಓಕೆ. ಹಾಂ, ಅದರಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ, ಕೋವಾ ಚೆನ್ನಾಗಿರುತ್ತೆ, ಗಟ್ಟಿ ಇರುತ್ತೆ ಅದರಿಂದ. ಸೊ ಇಷ್ಟಕ್ಕೆ ನೀರಾವರಿ, ಇದು ನೀರಾವರಿನಾ? ನೀರಾವರಿನೇ. ಹ್ಞೂ, ನೀರಿಗೇನು ವ್ಯವಸ್ಥೆ ಮಾಡಿದ್ದೀವಿ? ಎಲ್ಲ ಬೋರ್ವೆಲ್ಲೇ, ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಎರಡು. ಹ್ಞೂ, ಎಲ್ಲ ಬೋರ್ವೆಲ್ ಇಲ್ಲ. ಎಷ್ಟು ಬೋರ್ವೆಲ್ ಇದೆ? ಇದೆ ಒಂದು 12-13 ಬೋರ್ವೆಲ್ ಇದೆ. ಎಲ್ಲ ನೀರು ಚೆನ್ನಾಗಿದೆ? ಸೊ ಅಂಥ ಚೆನ್ನಾಗಿದೆ ಅಂತ ಹೇಳೋಂಗಿಲ್ಲ. ಹ್ಞೂ, ಅದನ್ನ ನೈಟೆಲ್ಲ ಸ್ಟಾಕ್ ಮಾಡಿಕೊಂಡು ಆಗಲ್ಲಲ್ಲಿ ಬಿಟ್ಕೊಳ್ತೀವಿ, ಟ್ಯಾಂಕ್ಗಳು ಸ್ಟಾಕ್ ಮಾಡ್ಕೊಂಡು. ಯಾವತ್ತೂ ನೀರಿಂದ ಅಭಾವ ಅಂತ ಅನಿಸಿಲ್ಲ? ಆಗಿದೆ, ಸಮ್ಮರಲ್ಲಿ ಒಂದೆರಡು ದಿನ ಬರುತ್ತೆ ಅಭಾವ ಬರುತ್ತೆ. ಹ್ಞೂ, ಏನು ಮಾಡೋದು, ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಹ್ಞೂ, ಇಲ್ಲಿ ನಮ್ಗೆ 4 ನದಿ ಯಾವುದಿಲ್ವಲ್ಲ. ಹ್ಞೂ,
ಕೆರೆ ನಾಲೆ ನದಿ ಯಾವುದಿಲ್ಲ, ಬೋರ್ವೆಲ್ನಿಂದನೇ ನೀರೆತ್ತಿ ಮಾಡಬೇಕು. ಈಗ ಕೃಷಿ ಪದ್ಧತಿ ಈಗ ಮೊದಲಿದ್ದಂಗೆ ಈಗ ಬದಲಾಗಿದೆ ಅಂತ ಅನ್ಕೊಂತೀನಿ, ಅಂದ್ರೆ ಕಾಲ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ಅಂತೀರಿ? ಬದಲಾದ್ರೆ ಅದೇ ರಾಗಿ ಅದೇ ಬೆಳೆ ಹಂಗೇನಿಲ್ಲ, ಈಗ ಮಾರ್ಕೆಟ್ ಏನು ನಡೀತಾ ಇದೆ ಅದನ್ನು ಗಮನಿಸ್ತಾ ಇದ್ದೀವಿ. ಈಗ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಹೆಚ್ಚಿನ ಮೊದಲು ದ್ರಾಕ್ಷಿ ಇತ್ತು, ರೇಷ್ಮೆ ಇತ್ತು, ದ್ರಾಕ್ಷಿ ರೇಷ್ಮೆ ಕಡಿಮೆ ಆಯಿತು. ಈ ಫುಲ್ ಹೂ ಮಾರ್ಕೆಟ್, ರೋಸ್ ಕಡ್ಡಿ ಗ್ಲಾಡಿಯಸ್ ಕಡ್ಡಿ ಇದು ಹೆಚ್ಚು 80% ಹೂವು ಓಡ್ತಿದ್ವಿ ದ್ರಾಕ್ಷಿ. ಈಗ 3-4 ವರ್ಷದಿಂದ ದಾಳಿಂಬೆ ಒಂದು ವೇವ್ ಬರ್ತಿದ್ದೆ, ದಾಳಿಂಬೆ ಬೆಳೆ. ದಾಳಿಂಬೆ ಏನಾಗುತ್ತಂದ್ರೆ ಅದಕ್ಕೆ ವಿಲ್ಟ್ ರೋಗ ಜಾಸ್ತಿ, 2-3 ವರ್ಷ ಬೆಳೆ ಬರುತ್ತೆ, ಆಮೇಲೆ ಅದು ರೋಗ ಬಂದು ಗಿಡ ಕಾಲಿ ಆಗ್ಬಿಡುತ್ತೆ. ಈಗ ದಾಳಿಂಬೆನು ಜಾಸ್ತಿ ಮಾಡ್ತಿದ್ದಾರೆ ಈ ಜಿಲ್ಲೆಯಲ್ಲಿ. ಈಗ ಮೇಜರ್ ಮೊದಲಿಂದ ದ್ರಾಕ್ಷಿ ದ್ರಾಕ್ಷಿ ಇತ್ತು, ಈಗ ದ್ರಾಕ್ಷಿನೂ ಇದೆ. ಈ ರೇಷ್ಮೆ ರೇಷ್ಮೆ ಕಂಪ್ಲೀಟ್ ಫ್ಲಾಫ್ ಆಗ್ಬಿಡ್ತೀವಿ. ರೇಷ್ಮೆ ತೆಗೆದಿರೋರೆಲ್ಲ ರೋಸ್ ಬಟನ್ ರೋಸು ಕಡ್ಡಿಯು ಗ್ಲಾಡಿಯಲ್ಸು ಇದು ಬೆಳೀತಿದ್ದಾರೆ. ಈಗ ದೊಡ್ಡ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗುತ್ತೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಜನ ಭಾರಿ ಹಾರ್ಡ್ ವರ್ಕರ್ಸ್, ಸೋಮಾರಿಗಳಲ್ಲ, ಹಾರ್ಡ್ ವರ್ಕರ್ಸ್. ಪ್ರತಿಯೊಬ್ಬರು ಬೋರ್ವೆಲ್ನಿಂದ ನೀರು ತೆಗೆದು 10 ಕುಂಟೆ ಜಮೀನಿರಲಿ ಅವನು ಸ್ವತಂತ್ರವಾಗಿ ಜೀವನ ಮಾಡ್ತಾನೆ. ರೋಸು ಇನ್ನೊಂದು ಮತ್ತೊಂದು ಬೆಳ್ಕೊಂಡು ಸ್ವತಂತ್ರ ಜೀವನ ಮಾಡ್ತಾನೆ. ಸರ್ಕಾರ ನಮಗೆ ಇತ್ತೀಚೆಗೆ ವಿದ್ಯುತ್ ಹೆಚ್ಚಿಗೆ ಕೊಡಬೇಕು, ಯಾಕಂದರೆ ನಮ್ಗೆ ಯಾವುದು ನದಿ ನಾಲೆ ಡ್ಯಾಮು ಇನ್ನೊಂದು ಮತ್ತೊಂದೇನಿಲ್ಲ. ಈಗ ನದಿ ನಾಲೆ ಡ್ಯಾಮು ಇರೋ ಕಡೆಯಲ್ಲೇ ಆ ಕಾಲುವೆಗಳ ದುರಸ್ತಿಗೆ ಇನ್ನೊಂದಕ್ಕೆ ಮತ್ತೊಂದು ರಿಪೇರಿಗೆ 1,00,000 ರೂಪಾಯಿ ಬಂಡವಾಳ ಅವ್ರಿಗೆ ಕೊಡ್ತಾರೆ, ನಮಗೇನು ಕೊಡಲ್ಲ. ಅದಕ್ಕೆ ನಮಗೆ ಹೆಚ್ಚಿನ ವಿದ್ಯುತ್ ಸೌಲಭ್ಯ ಕೊಡಬೇಕು, ಸಬ್ಸಿಡಿಗಳು ಹೆಚ್ಚಿಗೆ ಕೊಡಬೇಕು. ಹೆಚ್ಚಿಗೆ ಕೊಟ್ಟರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಜನ ಬಂಗಾರ ಬೆಳೆದು ತೋರಿಸ್ತಾರೆ, ಬಂಗಾರ ಬೆಳೆದು ಕೊಡ್ತಾರೆ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ರೈತರು ಅಂತ ರೈತರು ಇದ್ದಾರೆ. ಸರ್ಕಾರದ ನೀತಿಗಳು ಎಲ್ಲ ಜನಕ್ಕೂ ಒಂದೇ ಆಗಬಾರದು ಅಂತ ಸರ್ಕಾರ ನೀತಿ ನಮ್ಮ ಚಿಕ್ಕಬಳ್ಳಾಪುರ ಜನ ಹಚ್ಕೊಳಕ್ಕೆ ಆಗಲ್ಲ, ಆ ಸಬ್ಸಿಡಿಗಳು ಅದು ಇದು ಅಂತ ನೆಕ್ಸ್ಟ್ ಕೊಡ್ತಾನೆ 10,000 ಒಂದು 20,000 30,000 ಒಂದು ಯೂನಿಟ್ ಕೊಡ್ತಾರೆ. ಅದೇ ಕಷ್ಟ ಬಿದ್ದು ಒಂದು 30 ಕೆಜಿ ಹೂ ಜಾಸ್ತಿ ಬೆಳ್ಕೊಂಬಿಟ್ರೆ ಅವ್ನು ಕೊಡೋ ಸಬ್ಸಿಡಿ ನಂಗೆ ಬಂದ್ಬಿಡ್ತೈತಿ ಇಲ್ಲಿ. ಓಕೆ, ಅಲ್ವರ ಸ್ವಾಭಿಮಾನಿ ರೈತ ಅಲ್ಲಿ ಹೋಗಿ ಅವ್ರಿಗೆ 100 ಡಾಕ್ಯುಮೆಂಟ್ ಕೊಡಬೇಕು. ಅದರಲ್ಲಿ ಸರ್ಕಾರ ಕೊಟ್ಟರು ಒಂದು ಗಾದೆ ಇದೆ, ದೇವ್ರ ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ. ಈ ಅಧಿಕಾರಿ ವರ್ಗ ಇದೆಯಲ್ಲ, ಅಧಿಕಾರಿ ವರ್ಗಗಳು ಅದರಲ್ಲಿ ಸಮಥಿಂಗ್ ಅವ್ರು ಕೊಡಬೇಕು. ಈಗ 25 ಎಕರೆ ಇದ್ದದ್ದು ಎಷ್ಟು ಜಾಸ್ತಿ ಮಾಡಿದ್ದೀರಿ ನೀವು ಸರ್? 25 ನನ್ನ ಪಿತ್ರ ಜಾಸ್ತಿ ಬಂದಿದ್ದು. ಇವಾಗ ನಾನು ಏನು ಲೀಸ್ ತಗೊಂಡಿದ್ದೀನಿ ಅದೆಲ್ಲ ದುಡಿಮೆ ತಾನೇ ನಾನು. ಹೌದು, 90 ಎಕರೆಯಿಂದ ಹೆಚ್ಚಿ ಎಲ್ಲ ದುಡಿಮೆ ಮಾಡ್ತಾ ಇದ್ದೀನಿ. ಈಗ ಅದರಲ್ಲಿ ದುಡಿದು ಬಂದಿದ್ದು ಬಂಡವಾಳನ್ನೆಲ್ಲ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಈಗ ಸ್ವಂತ ಓನ್ 15 ಎಕರೆ ಶಿಲ್ಗಟ್ಟೆ ತಗ ಜಮೀನು ತೆಗೆದಿದ್ದೀನಿ. ಓಕೆ, ತೆಗೆದಿದ್ದೀನಿ ಈಗ. ಆಮೇಲೆ 4-wheel ವೆಹಿಕಲ್ಲು ಒಂದು 7-8 4-wheel ಇದೆ, ಕಾರುಗಳು, ಟ್ರ್ಯಾಕ್ಟರ್ಗಳು 23 ಟ್ರ್ಯಾಕ್ಟರ್ ಇದೆ, JCP ಒಂದು ದೊಡ್ಡ JCP ಒಂದಿದೆ, ಒಂದು ಮಿನಿ JCP ಒಂದಿದೆ. ಇಷ್ಟೆಲ್ಲ ಯಾವ್ದು ಕೊಡ್ತು? ಭೂಮಿಯಿಂದ ದುಡಿದು ಬಂದಿದ್ದ ದುಡ್ಡನ್ನೆಲ್ಲ ಮಾಡಿರ್ತಾನೆ ನಾನು. ಈ ಹಿಂತಿರುಗಿ ನೋಡಿದಾಗ ಏನನ್ಸುತ್ತೆ, ಇದೆಲ್ಲ ಜಾದು ಹಿಂಗೆ ನಡೆದು ಬಿಡ್ತಾವ ಅಂತ? ಜಾದು ಇಲ್ಲ ಸರ್, ಐ ಆಮ್ ಹಾರ್ಡ್ ವರ್ಕ್, ಹಾರ್ಡ್ ನಮ್ಮ ಶ್ರಮ. ನಮ್ಮ ಶ್ರಮ ಓಕೆ, ಜಾದು ಯಾವುದು ಮಾಡೋಕ್ಕಾಗಲ್ಲ. ನಮ್ಮ ದುಡಿಮೆ ಮಾಡಬೇಕು, ಕೈ ಕೇಸರು ಆದರೆ ಬಾಯಿ ಮೊಸರು, ಹಿರಿಯರು ಮಾತು ಸತ್ಯ ಅಂತಾರಲ್ಲ, ಆ ರೀತಿ ದುಡಿಮೆ ಮಾಡಬೇಕು. ದುಡಿಮೆ ಮಾಡಿದಾಗೆ ಇನ್ನೊಂದು ಲ್ಯಾಂಡ್ ಬಿಸ್ನೆಸ್ ಅಂತೆ ಅದಂತೆ ಇದಂತೆ ಏನೇನೋ ಮಾಡ್ತಾರೆ, ನಮ್ಗೆ ಅವೇನು ಬರೋಲ್ಲ. ನಾವು ಭೂತಾಯಿನ ನೆಚ್ಕೊಂಡಿದ್ದೀವಿ, ಭೂದಿಂದ ದುಡಿದು ಇದು ಮಾಡ್ತಿದ್ವಿ ಅಷ್ಟು. ಏನು ಮನೆ ಆವಾಗಲೇ ಕಟ್ಕೊಂಡು ಇಲ್ಲೇ ಇದ್ದೀರಿ? ಇಲ್ಲ, ಅದು ರೇಷ್ಮೆ ಮನೆಗೆ ಅಂತ ಕಟ್ಟಿದ್ದಿದ್ದು ಮೊದಲು, ರೇಷ್ಮೆ ಮಾಡುವಾಗ. ರೇಷ್ಮೆ ಮಾಡುವಾಗ ಏನಾಯ್ತು ಅಂದರೆ ತಟ್ಟೆ ದಡಿ ಪದ್ಧತಿ ಇತ್ತು. ನಮ್ಮ ಸ್ನೇಹಿತರು ಮುಂಡಾಜ್ ಅಂತ ತಲಗಟ್ಟುಪುರ ರಿಸರ್ಚ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದ, ಅಲ್ಲೋಗಿ ಮಾತಾಡ್ಕೊಂಡು ನೋಡ್ಕೊಂಬಂದಾಗ ಅವರು ರೆಂಬೆ ಪದ್ಧತಿ ಶೂ ಟ್ರೈನಿಂಗ್ ಮಾಡೋದು ಅಲ್ಲಿ ಮಾಡಿದ್ರು ಟ್ರೈಲು. ಅಲ್ಲಿ ನೋಡ್ಕೊಂಬಂದವಾಗ ಶೂ ಟ್ರೈನಿಂಗ್ ರೆಂಬೆ ಪದ್ಧತಿ ಮನೆ ಫಸ್ಟ್ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಈ ಮನೆ ಮಾಡಿದೆ ನಾನು. ರೆಂಬೆ ಪದ್ಧತಿ ರೆಂಬೆ ಪದ್ಧತಿ ಮಾಡಿ ಚೆನ್ನಾಗಿ ಬಂತು. ಆಮೇಲೆ ಏನಾಯ್ತು, ಇದು ರೇಷ್ಮೆ ಕೈ ಬಿಡ್ತಲ್ಲ, ಈ ಚೈನಾ ರೇಷ್ಮೆ ಬಂದಾದಮೇಲೆ ನಮ್ಗೆ 200-220 ಇದ್ದಿದ್ದು 100 ರೂಪಾಯಿ ಬಂತು ಅವಾಗ. ಅವಾಗ ರೇಷ್ಮೆ ಕೈ ಬಿಟ್ವಿ. ರೇಷ್ಮೆ ಕೈ ಬಿಟ್ಟಾಗ ಏನು ಮಾಡೋದು ಈ ಮನೆಗಳೆಲ್ಲ? ಅದೇ ಟೌನ್ನಲ್ಲೋ ಸಿಟಿಯಲ್ಲಿದ್ದರೆ ಯಾರಿಗೂ ಬಾಡಿಗೆ ಕೊಡ್ಬೋದು, ಏನಿಲ್ಲ. ಅವಾಗ ನನ್ನ ಮನೆ ಇರಲಿಲ್ಲ, ಆಕ್ಚುಲಿ ನಾನು ಒಂದು
ಮಿಷಿನ್ ಪಂಪ್ ಹೌಸಲ್ಲಿ ನನ್ನ ಮನೆ ಸಂಸಾರ ಇದ್ದಿದ್ದಿಲ್ಲಿ. ಮಿಷಿನ್ ಪಂಪ್ ಹೌಸಲ್ಲಿ ಅವಾಗ ಈ ಮನೆಯೇ ಅದನ್ನೇ ಆಲ್ಟರ್ ಮಾಡಿ ಮೇಲ್ಗಡೆ ಮಾಡ್ಕೊಂಡು ಫ್ಯಾಮಿಲಿಗೆ ಇಲ್ಲೇ ಮಾಡಿಕೊಂಡು ಇಲ್ಲೇ ಚಿಕ್ಕಬಳ್ಳಾಪುರಕ್ಕೆ ಹೋಗಲಿಲ್ಲ. ಇಲ್ಲೇ ಅವತ್ತಿಂದ 87 ಇಲ್ಲೇ ವಾಸ ಇದ್ದೀನಿ. ಅವತ್ತು ಬಂದು ಹೆಜ್ಜೆ ಇಟ್ಟವರು ಇವತ್ತಿಗೆ ಹೋಗಿಲ್ಲ, ಹೊರಗೆ ಹೊರಗೆ ಹೋಗಿಲ್ಲ, ಸಾಮ್ರಾಜ್ಯ ಇಲ್ಲೇ ಸ್ಥಾಪಿಸಿದಿರಿ. ಹೌದು. ನಿಮ್ಮದು ಈಗ ಪ್ರತಿ ತಿಂಗಳು ಆದಾಯ ಬರಬೇಕು ನಿಮಗೆ. ಈಗ ಇದು ಒಂದಂತೂ ಫಿಕ್ಸ್ ಆಗಿದೆ, 20 ಲಕ್ಷದವರೆಗೆ ಖರ್ಚಂತೂ ಕಡಿಮೆ ಮಾಡೋಕ್ಕಾಗಲ್ಲ. ಅದನ್ನು ಪ್ಲ್ಯಾನ್ ಹೇಗೆ ಮಾಡ್ತೀರಿ 12 ತಿಂಗಳನ್ನು ಬೆಳೆ ಬೆಳೆ ಬರೋದಕ್ಕೆ? ನಿಮಗೆ ಪ್ಲ್ಯಾನ್ ಏನು ಮಾಡಿರ್ತೀವಿ ಅಂದರೆ, ನಾವು ಈಗ ಈ ಡ್ರ್ಯಾಗನ್ ಫ್ರೂಟ್ ಬಂತು ಅಂದ್ಕೊಡಿ, ಅದನ್ನು ಒಂದಷ್ಟು ಅರ್ಧ ಬಳಸಿರ್ತೀವಿ, ಇನ್ನು ಅರ್ಧ ಅದನ್ನೊಂದು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಮತ್ತು ನಮ್ಮ ಪೌಲ್ಟ್ರಿದು ಏನಾಗುತ್ತೆ ಅಂದರೆ ನಿರಂತರ ವರ್ಷ ಪೂರ್ತಿ ಅದರಲ್ಲಿ ರೊಟೇಷನ್ ಇರುತ್ತೆ. ಮತ್ತು ಸೋಲಾರು ಪ್ರತಿ ತಿಂಗಳು 8-10 ಲಕ್ಷ ಅದು ಬಿಲ್ ಬರುತ್ತೆ. 10 ಲಕ್ಷ ನಿಮಗೆ ಬರುತ್ತೆ ಪ್ರತಿ ತಿಂಗಳು, ನಿಮಗೆ ವಾಪಸ್ ಬರುತ್ತೆ 7.5-8 ಲಕ್ಷ. ಖರ್ಚು ಎಷ್ಟು ಮಾಡಿದಿರಿ ಅದಕ್ಕೆ? ಖರ್ಚು ಅದಕ್ಕೆ 5.5 ಕೋಟಿ. 5.5 ಕೋಟಿ ಮಾಡಿದಿರಿ. ಅದರಲ್ಲಿ 3.5 ಕೋಟಿ ತೀರಿಸಿದ್ದೀವಿ ಸಾಲ. ಹಾಂ, ಇನ್ನೂ 1-2 ಕೋಟಿ ಇದೆ. ಈ ಸತಿ ಈ ವರ್ಷದಲ್ಲಿ ಅದನ್ನ ಮುಗಿಸ್ತೀವಿ, ಸಾಲ ತೀರಿಸ್ತೀವಿ. ತೀರಿಸ್ಬಿಡ್ತೀವಿ. ತೀರಿಸಿ ಮತ್ತೆ ಪೌಲ್ಟ್ರಿಗೆ ನನಗೆ ಬಂಡವಾಳಕ್ಕೆ 3 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಆಲ್ರೆಡಿ ಮಾಡಿದ್ದಾರೆ. ಮಾಡಿದ್ದಾರೆ. ಹಾಂ, ನೀವಿನ್ನು ತೀರಿಸಿದ ಮೇಲೆ ಅಂತ ಬಂತೀರಿ. ಓಕೆ. ಬ್ಯಾಂಕಲ್ಲಿ ರೆಪ್ಯುಟೇಷನ್, ನಾವು ಕಟ್ಟಬೇಕು ತಗೊಬೇಕು, ಕಟ್ಟಬೇಕು ತಗೊಬೇಕು. ಓಕೆ. 10 ರೂಪಾಯಿ ಕಟ್ಟಬೇಕು, 20 ರೂಪಾಯಿ ತಗೊಬೇಕು. 20 ಕಟ್ಟಬೇಕು, 50 ರೂಪಾಯಿ ತಗೊಬೇಕು. ಹೀಗೆ ಈಗ ಈಗ ಎಲ್ಲರಿಗೂ ಇಷ್ಟು ಜಮೀನಿಲ್ಲ ಸರ್. ನನ್ನ ಹತ್ರ 1 ಎಕರೆ ಇದೆ, 1 ಎಕರೆ ಇದೆ ಸರ್. ಅದರಲ್ಲಿ ಒಂದಿಷ್ಟು ಸೂತ್ರ ಹೇಳಿ ಸರ್, 1 ಎಕರೆದಲ್ಲಿ ನಾನು ಹೇಗೆ ಜೀವನ ಮಾಡ್ಬೋದು? 1 ಎಕರೆ ಹಾಕ್ಲಿ ಸರ್, ಬಟನ್ ರೋಸ್ ಹಾಕ್ಲಿ ಸರ್, 3 ಲಕ್ಷ ಒಂದು ದುಡ್ಡು ಮಾಡ್ಬೋದು 1 ಎಕರೆಗೆ. ಹ್ಞೂ. ಪ್ರತಿ ತಿಂಗಳು ಲೇಬರು ಔಷಧಿಗಳದ್ದು ನೀರ್ದು ಎಲ್ಲನೂ 1-1.5 ಲಕ್ಷ ಕಳೀತೈತೆ. ಇನ್ನೂ 1 ಲಕ್ಷ ರೂಪಾಯಿ ಲಾಭ ಸಿಗುತ್ತಲ್ಲ. ಅದಕ್ಕೆ 12 ತಿಂಗಳನ್ನು ಬೆಲೆ ಇರಲ್ವಲ್ಲ ಸರ್, ಯಾವುದೋ ಹಬ್ಬ ಹರಿದಿನ ಇರುತ್ತೆ ಉಳಿದ ಸರ್. ಅಪ್ ಪ್ರತಿಯೊಂದು ಬೆಳೆಗೂ ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್ ಇರಲೇ ಇರುತ್ತೆ. ಅದು ಕಾಮನ್ ಸೆಟ್ ಮಾಡ್ಕೊಂಡು ಹೋಗ್ಬೇಕು ನಾವು. ದುಡ್ಡು ಬಂದಾಗ ಜಲಸ ಮಾಡಿಬಿಡೋದು, ದುಡ್ಡಿಲ್ಲದಾಗ ಒದ್ದಾಡೋದಲ್ಲ. ಒಂದಷ್ಟು ಫಿಕ್ಸೆಡ್ ಡಿಪಾಸಿಟ್ ಮಾಡ್ಕೊಬೇಕು ನಾವು ಬಂದಾಗ. ಬಂದಾಗ ಇಟ್ಕೋಬೇಕು. ಹಾಂ, ಇಟ್ಕೋಬೇಕು. ಇಟ್ಕೋಬೇಕು. ಇವಾಗ ನಮ್ಮ ಪೌಲ್ಟ್ರಿನೂ ಅಷ್ಟೇ. ಪೌಲ್ಟ್ರಿ ಈಗ ನಮ್ಮ ಪೌಲ್ಟ್ರಿ ನಮ್ಗೆ ಒಡೆತ ಹೆಂಗೆ ಬಿಡುತ್ತಂದರೆ, ಈ ಶ್ರಾವಣ ಶನಿವಾರ ಬಂದರೆ ನಮ್ಮ ಪೌಲ್ಟ್ರಿ ಬಿಸ್ನೆಸ್ ನಡೆಯಲ್ಲ. ಕೆಲವು ತಿಂಗಳಿಗೆ ಬರುತ್ತೆ, ಅವಾಗೆಲ್ಲ ಬಿಸ್ನೆಸ್ ನಡೆಯಲ್ಲ, ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ, ಅವ್ರು ಡೌನ್ ಬಿದ್ದೋಗುತ್ತೆ. ಮತ್ತೆ ಅಪ್ಪ ಆದಾಗ ಅದನ್ನ ಲೆವೆಲ್ ಮಾಡ್ಕೊಂಡು ಹೋಗಬೇಕು. ನಿರಂತರ ನಂದು ಪೌಲ್ಟ್ರಿ ರನ್ನಿಂಗ್ ಇರುತ್ತೆ, ಸೋಲಾರ್ಸ್ ಇರುತ್ತೆ, ಆಮೇಲೆ ಅಡಿಷನಲ್ಲು ಈ ದ್ರಾಕ್ಷಿ ಮತ್ತು ಡ್ರ್ಯಾಗನ್ ಫ್ರೂಟು ಅನಾರು ಇವು ಬಂದಾಗ ಇವು ಏನು ಮಾಡ್ತೀವಿ, ಸಾಲ ಅವಲ್ಲ ಯಾರಿಗೆ ಕೊಡಬೇಕು, ಸಾಲ ತುಂಬೋದು ಮಾಡೋದು ಮಾಡಿ ಒಂದಷ್ಟು ಉಳಿಸಿಕೊಂಡು ಮಾಡಬೇಕು. ಆಮೇಲೆ ಓಡಿ ತಗೊಳ್ತೀವಿ, ಬೆಳೆ ಬಂದಾಗ ಕಟ್ತೀವಿ ಓಡಿ. ಜಿ ಎಮ್ ಬರಲಿ, ಯಾವ ಡಿ ಡಿ ಬರಲಿ, ಪ್ರತಿಯೊಬ್ಬರು ಬಂದಾಗ ಚೇಂಜ್ ಆದಾಗ ಬಂದು ಇಲ್ಲೆಲ್ಲ ವಿಸಿಟ್ ಮಾಡಿ ಹೋಗ್ತಾರೆ ಹೋಗ್ತಾರೆ. ಆಮೇಲೆ ಈ ಕಾಲೇಜಿಂದ ಸ್ಟೂಡೆಂಟ್ಸ್ ಎ ಜಿ ಅಗ್ರಿಕಲ್ಚರ್ ಎ ಜಿ ಮಾಡೋ, ಬಿ ಎಸ್ ಸಿ ಎ ಜಿ, ಎಮ್ ಎಸ್ ಸಿ ಎ ಜಿ ಮಾಡೋ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿಗೆ ಬರ್ತಾರೆ ನೋಡೋಕ್ಕೆ. ಮತ್ತು ಕೆನರಾ ಬ್ಯಾಂಕು ಇವರು ಅಗ್ರಿಕಲ್ಚರ್ ಮಾಡ್ತಾರಲ್ಲ, ಆ ಸ್ಟಾಫ್ನೆಲ್ಲ ಕಳಿಸ್ಕೊಡ್ತಾರೆ ಇಲ್ಲಿಗೆ ನೋಡೋಕ್ಕೆ. ಯಾವುದೇ ಪ್ರಶಸ್ತಿ ಇದಕ್ಕೆ ಅರ್ಜಿ ಹಾಕಂತಾರೆ. ನಾ ಸರ್ಕಾರ ಇದಕ್ಕೆ ಯಾವುದಕ್ಕೂ ಅರ್ಜಿ ಹಾಕಕ್ಕೆ ಹೋಗಲ್ಲ, ಯಾವುದಕ್ಕೂ ಪ್ರಶಸ್ತಿಗಳು ಬೇಕು ಅಂತ ಇದು ಮಾಡಿ ಈಗ ತಗೊಂಡಿದ್ದೀನಿ. ರಾಜ್ಯ ಸರ್ಕಾರದಿಂದ ಕೃಷಿ ಪಂಡಿತ ಪ್ರಶಸ್ತಿ, ವಕೀಲಗಳ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಇವೆಲ್ಲ ಇದೆ. ಆದರೂ ಬೇಡ ಅಂತ ಯಾವುದಕ್ಕೂ ಮಾಡಕ್ಕೆ ಹೋಗಲ್ಲ. ಅದಾಗದೇ ಹುಡ್ಕೊಂಬಂದ್ರೆ ಬರಲಿ, ನಾನು ಮಾತ್ರ ಹುಡ್ಕೊಂಡು ಹೋಗಲ್ಲ. ಯಾವುದು ನಿಮ್ಗೆ ಅಷ್ಟು ಟೈಮು ಇಲ್ಲ? ಇಲ್ಲ, ಟೈಮ್ ನಾವು ಬರೋ ಮುಂದೆ ಅದನ್ನೇ ಹೇಳ್ತಿದ್ದೆ ಸರ್. ಈಗ ಗುಲ್ಬರ್ಗದಿಂದ ಇಬ್ಬರು 75-80 ಇಯರ್ಸ್ ಅಂತ ಅಜ್ಜರಿಬ್ಬರು ಅಲ್ಲಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ತೋಟಗಾರಿಕೆ ಇಲಾಖೆಗೆ ಹೋಗಿ ನಮ್ಮ ಅಡ್ರೆಸ್ ತಿಳ್ಕೊಂಡು ಚಿಕ್ಕಬಳ್ಳಾಪುರ ತೋಟಗಾರಿಕೆ ಇಲಾಖೆಗೆ ಬಂದು ಅವರ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. 80 ವರ್ಷದ ಹಿರಿಯರು. ಅವ್ರು ಬಂದಾಗ ಅವ್ರಿಗೆ ಏನು ಬೇಕೋ ಸೌಲಭ್ಯ ಕೊಟ್ಟು ಕುಳ್ಳಿರಿಸಿ ಮಾತಾಡಿ ಕಳಿಸಿದ್ರೆ ತಾನೇ ನಾವು ಒಂದು ನಾಗರಿಕತೆ ಅನ್ನೋದು. ದೊಡ್ಡ ಮಾದರಿ ಸರ್ ನಮ್ಮ ರಾಜ್ಯಕ್ಕೆ ನೀವು. ಯಾಕೆ ಅಂದರೆ ಇವತ್ತು ಕೃಷಿ ಬಗ್ಗೆ ಏನೇನೋ ಮಾತಾಡ್ತೀವಿ, ಬಟ್ ಸ್ಪಷ್ಟವಾದ ನಿದರ್ಶನ ನೀವಿದ್ದೀರಿ. ನಮಗೊಂದಿಷ್ಟು ಹೆಮ್ಮೆ ಆಗುತ್ತೆ, ಆಮೇಲೆ ಭರವಸೆ ಬರುತ್ತೆ ಕೃಷಿ ಮೇಲೆ. ಯುವ ಪೀಳಿಗೆ ತುಂಬ ಜನ ಇವತ್ತು ಕೃಷಿ ಮಾಡೋಕ್ಕೆ ಬರ್ತಾಯಿದ್ದಾರೆ, ಗೊಂದಲಗಳಿದೆ ಅವರಿಗೆ. ಏನೇನು ಯಾವ್ಯಾವ 108 ಕೃಷಿ ಪದ್ಧತಿಗಳು ಬಂದ್ಬಿಟ್ಟಿದೆ ಸರ್ ಈಗ ಎಮ್ ಎಸ್ ಸಿ
ಸ್ಟೂಡೆಂಟ್ಸ್ ಮೊನ್ನೆ ಒಂದು ಟೀಮ್ ಬಂದಿತ್ತು ನಮ್ಮ ಜಿ ಕೆ ವಿ ಕೆ ಕಾಲೇಜಿಂದ ಕರ್ಕೊಂಬಂದಿದ್ರು. ಅಲ್ಲಿ ಬಂದು ಹೆಣ್ಣು ಮಕ್ಕಳು ಹುಡುಗರೆಲ್ಲ, ಸರ್ ಹೆಂಗೆ ಬಂಡವಾಳ ಹಾಕಿದ್ರಿ, ಎಲ್ಲಿಂದ ಬಂತು ನೀವು ಬಂಡವಾಳ, ಯಾಕೆ ಮಾಡಿದ್ರಿ ಹಾಕಿ ಕೇಳ್ತಾರೆ. ನೀನು ಹೋಗಮ್ಮ ಬ್ಯಾಂಕಲ್ಲಿ ಮ್ಯಾನೇಜರ್ ಮಾತಾಡು, 5,000 10,000 20,000 ಬೇಕಂತ ಕೇಳು, ತಗೋ ಆ ದುಡಿ, ಆ 10,000 ಕಟ್ಬಿಡು, ತಿರ್ಗಿ 50,000 ಅವರೇ ಹುಡ್ಕೊಂಬಂದು ಕೊಡ್ತಾರೆ. ಏನು ಹೇಳಿ ಅವರೇ ಹುಡ್ಕೊಂಬಂದು ಕೊಡ್ತಾರೆ ಅಂತಂದು ಅವ್ರಿಗೆ ಉತ್ತರ ಹೇಳಿ ಅವ್ರಿಗೆ ಯಾವ್ಯಾವ ರೀತಿ ಮಾಡಬೇಕಂತಂದು. ಭಾಳ ಖುಷಿ ಆಯಿತು ಸರ್. ಬದುಕಿನ ಬುತ್ತಿಗೆ ನೀವು ಸಂದರ್ಶನ ಕೊಟ್ಟಿದ್ದು ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಆಮೇಲೆ ಈ ಚಾನೆಲ್ ನೋಡಿ ಬರುವಂಥವ್ರಿಗೆ ಏನು ಹೇಳ್ತೀರಿ ಸರ್, ಬರ್ಬೋದಾ ಇಲ್ಲಿ ನೀವೇನಾದರೂ ಸಿಗ್ತೀರಿ ಹೇಗೆ ಅಂತ? ನಾನು ಹೆಚ್ಚು ಪ್ರಚಾರ ಪ್ರಿಯನಲ್ಲ, ನಾನು ಹೆಚ್ಚು ಟೈಮ್ ಕಳೆಯೋಕೆ ಇಷ್ಟ ಆಗಲ್ಲ. ಆದಷ್ಟು ನಾನು ಎಲೆ ಮರೆ ಕಾಯ್ತಾರ ನನ್ನ ಪಾಡಲ್ಲಿ ನಾನು ಇರ್ತೀನಿ. ನೀವು ಹೆಚ್ಚು ಪ್ರಚಾರ ಮಾಡೋಕ್ಕೆ ಹೋಗಿ, ನೀವು ಬೈಕೊಂಡ್ರೆ ಚಿಂತಿಲ್ಲ, ಪ್ರಚಾರ ಮಾಡ್ತೀವಿ ನಾವು, ಯಾಕಂದ್ರೆ ನಮ್ಮ ಕರ್ತವ್ಯ ಕೂಡ. ಇಲ್ಲ ಸರ್, ಒಂದು ಭರವಸೆ ಬೇಕು ಜನಕ್ಕೆ. ನಾನು ನಿದರ್ಶನ ತೋರಿಸೋಣ ಅಂದರೆ ಎಲ್ಲಿಂದ ತೋರಿಸೋದು? ನಿಮ್ಮಂಥವ್ರನ್ನೇ ತೋರಿಸ್ಬೇಕು. ರಾಜ್ಯದಲ್ಲಿ ನಿಮ್ಮಂಥವ್ರು ಬೆರಳೆಣಿಕೆಯಷ್ಟು ಜನ ಮಾತ್ರ ಇರುವಂಥವ್ರು. ಒಂದೊಂದು ಪ್ರದೇಶಕ್ಕೆ ಹೋದರೆ ನೋಡಿ, ನಾವು ಬೇರೆ ಥರ ಮಾತಾಡ್ತೀವಿ. ಒಳಗಡೆ ಬಂದರೆ ಕೃಷಿ ದೊಡ್ಡ ಜಗತ್ತಿದೆ ನಿಮ್ಗೆ ತೆರ್ಕೊಂಡಿದೆ, ಚಿಕ್ಕಬಳ್ಳಾಪುರಕ್ಕೆ ಬಂದರೆ. ಹಾಗಾಗಿ ಬಂದವರೆಲ್ಲ ಇಲ್ಲಿ ಬರಲಿ, ಅಟ್ಲೀಸ್ಟ್ ನೋಡಿ ಹೋಗಲಿ. ಅವರು ನಿಮ್ಮ ಟೈಮ್ ಸಿಗಲಿಲ್ಲ ಅಂದರೆ ನೋಡೋದಕ್ಕಂತೂ ಇಲ್ಲಿ ಚಿಂತೆ ಇಲ್ಲ, ನೀವು ಹೇಗೆ ಮಾಡಿದ್ದಾರೆ ಏನು ಅಂತ ನೋಡ್ಕೊಂಡೋಗಿ. ಒಂದು ಹೊಸ ಕೃಷಿ ಜ್ಞಾನದ ಬೆಳಕಂತೂ ನಿಮ್ಮ ಮನಸ್ಸಲ್ಲಿ ಮೂಡೆ ಮೂಡುತ್ತೆ, ಕೃಷಿ ಬಗ್ಗೆ ಪ್ರೀತಿ ಬರುತ್ತೆ. ಮತ್ತು ಕೋಟಿ ಲೆಕ್ಕಾಚಾರದಲ್ಲಿ ಮಾಡೋದ್ರ ಹಿಂದೆ ಖರ್ಚು ಇದೆ. ಖರ್ಚು ಇದೆ ಸರ್, ಇದೆ ಸರ್. ಕೋಟಿ ತಿಂಗಳ ತಿಂಗಳ ಬರುತ್ತೆ ಅಂದರೆ ಖರ್ಚಿಲ್ಲ ಅನ್ಕೋಬೇಡಿ, ಖರ್ಚಿದೆ. ಆ ಖರ್ಚು ಮಾಡಿದ್ದಕ್ಕೆ ಇದಿಷ್ಟು ಬರ್ತಾ ಇದೆ. ಮತ್ತು 35-40 ವರ್ಷಗಳ ಫಲ ಇದು ಈ ಮಟ್ಟಿಗೆ ಬರಬೇಕಾದ್ರೆ, ಅಲ್ವಾ ಸರ್? ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ. ಏ ಸರ್, ಇನ್ನೊಂದು ಮರ್ತೆ, ಕಮಲಾ ಫಾರ್ಮ್ ಅಂತ ಯಾರ ಅಮ್ಮನ ಹೆಸರ ಏನು ಸರ್ ಅದು? ಇಲ್ಲ ಸರ್, ಅದು ಏನಾಗಿತ್ತು ಅಂದರೆ, ಕಮಲ ಅಂದರೆ ನಮ್ಮ ಈಗ ನೋಡಿದ್ರೆ ಶ್ರೀನಿವಾಸ್ ಅಂತ ನಮ್ಮ ಎರಡನೇ ಅಣ್ಣ, ಅವರು ಮಿಸ್ಸಸ್, ಅವರು ಇಲ್ಲಿ ಫ್ಯಾಮಿಲಿ ಇದ್ದರು. ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಮದುವೆ ಆಗಿದ್ದು ಒಂದು ವರ್ಷಕ್ಕೆ ತೀರ್ಕೊಂಡ್ಬಿಟ್ರು. ತೀರ್ಕೊಂಡಾಗ ಏನಾಯಿತು, ಆಮೇಲೆ ನಾನು ಇಲ್ಲಿ ಬಂದೆ, ಅವ್ರು ಇಲ್ಲೇ ತೀರ್ಕೊಂಡ್ರಲ್ಲ, ಅದರಿಂದ ನಾನು ಅವ್ರ ಹೆಸರೇ ಕಂಟಿನ್ಯೂ ಮಾಡಿದೆ, ಕಮಲಾ ಫಾರಂ ಅಂತ. ಆ ಅಮ್ಮ ಇಲ್ಲೇ ತೀರ್ಕೊಂಡಿದ್ರು, ಅವ್ರ ಹೆಸರು ಇಟ್ಕೊಂಡೆ. ಅವ್ರ ಹೆಸರು ಇಟ್ಕೊಂಡಿಂದ ನನಗೇನು ತೊಂದರೆ ಇಲ್ಲ, ಚೆನ್ನಾಗಿ ಆಗಿದ್ದೀನಿ ನಾನು. ಅದನ್ನು ಕಮಲಾ ಫಾರಂ ಅಂತ ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲಿಂದ ಎಲ್ಲಿಗೆ, ಅದ್ಭುತ ಸರ್, ಅದ್ಭುತ. ಖುಷಿ ಆಯಿತು ಸರ್.